ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 17/8/2013 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಹೌಸಿಂಗ್ ಫಾರ್ ಆಲ್. ಅಂದ್ರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಈ ಒಂದು ಮನೆಯನ್ನ ಒದಗಿಸೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಎಸ್ಪೆಷಲಿ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ PMAY ಬಗ್ಗೆ, ಪ್ರಧಾನ ಮಂತ್ರಿ ಈ ಒಂದು ಅರ್ಬನ್ ಯೋಜನೆ ಏನಿದೆ ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಏನಿದೆಲ್ಲ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದೆಯಲ್ಲ, ಇದ್ರ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಹೌಸಿಂಗ್ ಫಾರ್ ಆಲ್, ಅಂದ್ರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಮನೆಯನ್ನ ಒದಗಿಸೋದು. ಅದು ಕೂಡ 2022ರ ಹೊತ್ತಿಗೆನಪ್ಪ ಅಂದ್ರೆ ಹೌಸಿಂಗ್ ಫಾರ್ ಆಲ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಮನೆಯನ್ನ ಒದಗಿಸೋದು ಇದ್ರದ್ದು ಮುಖ್ಯ ಉದ್ದೇಶ ಆಗಿತ್ತು. ಸೊ ನೋಡ್ರಿ, ಇದನ್ನೇನ್ ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಧಾನ ಮಂತ್ರಿ ಈ ಒಂದು ಆವಾಸ್ ಯೋಜನೆ ಏನಪ್ಪ ಅಂದ್ರೆ ಅರ್ಬನ್ ಬಾಡಿಗೆ ಸಂಬಂಧಪಟ್ಟಂಗೆ, ಅಂದ್ರೆ ನಗರಕ್ಕೆ ಸಂಬಂಧಪಟ್ಟಂತ ಯೋಜನೆಯನ್ನ ಜಾರಿಗೆ ತರ್ತಾರೆ. ಸೊ ನೋಡ್ರಿ, ಇಲ್ಲಿ ಮೂರು ಕ್ಯಾಟಗರೀಸ್ ಇದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ಏನಪ್ಪ ಅಂದ್ರೆ ಲೋನ್ ಕೊಡ್ಬೇಕಾದ್ರೆ ಮೂರು ಕ್ಯಾಟಗರಿನ ಇಲ್ಲಿ ಮಾಡ್ತಾರೆ. ಫಸ್ಟ್ ಇರೋದು ಏನಪ್ಪ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. ಸೊ ನೋಡ್ರಿ, ಯಾರಿಗೆಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ ಅಂದ್ರೆ ಯಾರ್ದೆಲ್ಲ ಲೋನ್ ಏನಪ್ಪ ಅಂದ್ರೆ 300,000ಕ್ಕಿಂತ, ಯಾರ್ದೆಲ್ಲ ಒಂದು ಆದಾಯ 300,000ಕ್ಕಿಂತ ಕಮ್ಮಿ ಇರುತ್ತಲ್ಲ ಅಂತವ್ರನ್ನ ಆರ್ಥಿಕ ಹಿಂದುಳಿದ ವರ್ಗ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಲೋ ಇನ್ಕಮ್ ಗ್ರೂಪ್ಸ್ ಅಂತ. ಇಲ್ಲಿ ಇವರ ಆದಾಯ ಎಷ್ಟಿರ್ಬೇಕಂದ್ರೆ 600,000ಕ್ಕಿಂತ ಕಮ್ಮಿ ಇದ್ರೆ, ಇವ್ರನ್ನ ವಾರ್ಷಿಕ ಆದಾಯ 600,000ಕ್ಕಿಂತ ಕಮ್ಮಿ ಇದ್ರೆ ಇವ್ರನ್ನ ಏನಂತ ಕರೀತಾರೆ ಅಂದ್ರೆ ಲೋ ಇನ್ಕಮ್ ಗ್ರೂಪ್ಸ್ ಅಂತ ಕರೀತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ಮಿಡಲ್ ಇನ್ಕಮ್ ಗ್ರೂಪ್ಸ್ ಅಂತ ಹೇಳಿ. ಸೊ ನೋಡ್ರಿ, ಮಿಡಲ್ ಇನ್ಕಮ್ ಗ್ರೂಪ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ ಲೋನ್ ಎಷ್ಟಿರ್ಬೇಕಂತಂದ್ರೆ ನೋಡ್ರಿ, ಈ ಒಂದು ಆದಾಯ 18,00,000ಕ್ಕಿಂತ ಕಮ್ಮಿ ಇದ್ರೆ ಅವ್ರನ್ನ ಮಿಡಲ್ ಇನ್ಕಮ್ ಗ್ರೂಪ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾರೆ. ಆಮೇಲೆ ನೋಡ್ರಿ, ಈ PM ಆವಾಸ್ ಯೋಜನೆ ಇದೆಯಲ್ಲ, ಈ ಆವಾಸ್ ಯೋಜನೆ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಡ್ರಿವನ್ ಅಪ್ರೋಚ್ ಆಗಿದೆ. ಸೊ ನೋಡ್ರಿ, ಏನಿದು ಡಿಮ್ಯಾಂಡ್ ಡ್ರಿವನ್ ಅಪ್ರೋಚ್ ಅಂದ್ರೆ ಇಲ್ಲಿ ಎಷ್ಟು ಡಿಮ್ಯಾಂಡ್ ಬರುತ್ತಲ್ಲ ಅದ್ರ ಮೇಲೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಯೋಜನೆಯನ್ನ ಜಾರಿಗೊಳಿಸ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಕೋಆಪರೇಟಿವ್ ಫೆಡರಲಿಸಂ. ಅಂದ್ರೆ ಈಗ ನೋಡ್ರಿ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಏನು ಫೆಡರಲಿಸಂ ಇದಾವಲ್ಲ ಅಲ್ಲಿ, ಅಂದ್ರೆ ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಮಧ್ಯೆ ಈ ಸಂಯುಕ್ತ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಏನಪ್ಪ ಅಂದ್ರೆ ಸಹಕಾರ ಸಂಯುಕ್ತ ವ್ಯವಸ್ಥೆ ಒಂದು ಉದಾಹರಣೆಯಾಗಿದೆ. ಇಲ್ಲಿ ಯಾವ ತರ ಅಂತ ಡಿಮ್ಯಾಂಡ್ ಡ್ರಿವನ್ ಅಪ್ರೋಚ್ ಇದೆ ಅಂದ್ರೆ ಈ ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶದ ಸರ್ಕಾರಗಳು ಎಷ್ಟು ಡಿಮ್ಯಾಂಡ್ ಅನ್ನ ಕೊಡುತ್ತಲ್ಲ ಆ ಒಂದು ಡಿಮ್ಯಾಂಡ್ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಅಲ್ಲಿ ಮನೆಗಳನ್ನ ಕಟ್ಟಿಸ್ತಾ ಹೋಗ್ತಾರೆ. ಹಾಗಾದ್ರೆ ನೋಡ್ರಿ, ಈ ಮನೆಗಳನ್ನ ಏನ್ ಕಟ್ಟಿಸ್ತಾ ಹೋಗ್ತಾರಲ್ಲ, ಕಂಪ್ಲೀಟ್ ಆಗಿಲ್ಲ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರನೇ ಫಂಡ್ ಮಾಡುತ್ತಾ ಅಥವಾ ಬೇರೆ ಸರ್ಕಾರಗಳು ಫಂಡ್ ಮಾಡುತ್ತಾ ಅಂದ್ರೆ ಈ ಒಂದು ಯೋಜನೆ ಏನಿದೆಲ್ಲ ಇದೇನಪ್ಪ ಅಂದ್ರೆ ಕಂಪ್ಲೀಟ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಏನಂತಂದ್ರೆ. ಸೊ ನೋಡ್ರಿ, ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಸೊ ನೋಡ್ರಿ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ ಏನಪ್ಪ ಅಂದ್ರೆ ಸೆಂಟ್ರಲ್ ಸ್ಕೀಮ್ಗೆ ಇರುವಂತಹ ವ್ಯತ್ಯಾಸ ಏನಂದ್ರೆ ಇದು ಕೇಂದ್ರ ಸರ್ಕಾರದ ಸ್ಪಾನ್ಸರ್ ಮಾಡಿದ ಯೋಜನೆ ಆಗಿರೋದ್ರಿಂದ ಇಲ್ಲಿ ಏನು ಈ ಒಂದು ಮನೆ ಕಟ್ಸಕ್ ಅಮೌಂಟ್ ಬರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಬರಸ್ಬೇಕಾಗತ್ತೆ, ಜೊತೆಗೆ ರಾಜ್ಯ ಸರ್ಕಾರದವರು ಬರಸ್ಬೇಕಾಗತ್ತೆ. ಅದ್ರ ಜೊತೆಗೆ ನೋಡ್ರಿ, ಯಾರು ಬೆನಿಫಿಷಿಯರ್ಸ್ ಇರ್ತಾರೆ ಅಂದ್ರೆ ಯಾರು ಫಲಾನುಭವಿಗಳು ಇರ್ತಾರಲ್ಲ ಅವರು ಕೂಡ ಬರಸ್ಬೇಕಾಗತ್ತೆ. ಅದೇ ನೋಡ್ರಿ, ಕೇಂದ್ರದ ಯೋಜನೆ ಆದ್ರೆ 100% ಅಲ್ಲಿ ಏನ್ ಮಾಡ್ತಾರಂದ್ರೆ ಹಣವನ್ನ ಕೇಂದ್ರ ಸರ್ಕಾರನೇ ಕೊಡುತ್ತೆ. ಆದ್ರೆ PM ಆವಾಸ್ ಯೋಜನೆ ಅನ್ನೋದು ಏನಪ್ಪ ಅಂದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಅಂದ್ರೆ ಕೇಂದ್ರ ಸರ್ಕಾರ ಇದನ್ನ ಸ್ಪಾನ್ಸರ್ ಮಾಡ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಪಾರ್ಟ್ ಅನ್ನ ಕೇಂದ್ರ ಸರ್ಕಾರ ಹಣವನ್ನ ಒದಗಿಸುತ್ತೆ, ಇನ್ ಕೆಲವೊಂದಿಷ್ಟು ಪಾರ್ಟ್ ಹಣವನ್ನ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದವ್ರು ಕೊಡ್ತಾರೆ, ಇನ್ನು ಸ್ವಲ್ಪ ಭಾಗದ ಹಣವನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಬೆನಿಫಿಷಿಯರ್ಸ್ ಅಂದ್ರೆ ಯಾರು ಫಲಾನುಭವಿಗಳು ಇರ್ತಾರಲ್ಲ ಅವ್ರು ಕೊಡ್ತಾರೆ. ಪ್ರಧಾನ ಮಂತ್ರಿಗಳ ನೋಡ್ರಿ, ಯಾರು ಶಹರ ಪಟ್ಟಣದಲ್ಲಿ ಬಡವರು ಇದಾರಲ್ಲ ಅವರಿಗೆ ಸಹಾಯ ಆಗ್ಲಿ ಅಂತ ಏನ್ ಮಾಡ್ತಿದಾರಪ್ಪ ಅಂದ್ರೆ ತಾವೇ ಒಂದು ಯೋಜನೆಯನ್ನ ಅಂಡರ್ಟೇಕ್ ತಗೊಂಡಿದ್ದಾರೆ. ಅಂದ್ರೆ ಇಲ್ಲಿ PM ಆವಾಸ್ ಯೋಜನೆಯನ್ನ ತೆಗೆದುಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಈ ನಗರ ಪಟ್ಟಣದಲ್ಲಿ ಬಡವರಿಗೆ ಏನ್ ಮನೆ ಸಿಗ್ತಾ ಇಲ್ಲಲ್ಲ ಆ ಮನೆಗಳನ್ನ ಒದಗಿಸ್ಕೊಡೋದಕ್ಕೆ ಅದು ಕೂಡ ಏನಪ್ಪ ಅಂದ್ರೆ ಇದ್ದಂತ ಹಣದಲ್ಲಿ ಒದಗಿಸ್ಕೊಡಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾ ಇದಾರೆ. ಸೊ ನೋಡ್ರಿ, 5 ತಿಂಗಳ ಕೆಳಗೆ ಏನಪ್ಪ ಅಂದ್ರೆ ಅವ್ರ ಏನ್ ಹೇಳಿದ್ರು ಅಂದ್ರೆ ಯಾವುದೇ ತರನಾಗಿ ಹೊಸದಾಗಿ ಹೌಸಿಂಗ್ ಸ್ಕೀಮ್ ಅನ್ನ ನಾವು ಅನೌನ್ಸ್ ಮಾಡೋದಿಲ್ಲ. ಅಂದ್ರೆ ನೋಡ್ರಿ, ಈ ವಸತಿ ಯೋಜನೆಗಳನ್ನ ನಾವು ಅನೌನ್ಸ್ ಮಾಡಲ್ಲ ಅಂತ ಹೇಳಿದ್ರು. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಏನಿದೆಯಲ್ಲ ಅದನ್ನ ಎಕ್ಸ್ಟೆನ್ಷನ್ ಮಾಡಿದ್ರು. ಎಲ್ಲಿವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ರಪ್ಪ ಅಂದ್ರೆ December 2024ವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ರು. ಆದ್ರೆ ಈಗೇನಂದ್ರೆ ಈ ಸ್ಯಾಂಕ್ಷನ್ಡ್ ಹೌಸಸ್ ಕಂಪ್ಲೀಷನ್ಸ್ ಆಗ್ತಿರೋದ್ರಂಗೆ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಮತ್ತೆ ಒಂದು ಯೋಜನೆ ಇಲ್ಲಿ ತರ್ತಾ ಇದಾರೆ. ಸೊ ನೋಡ್ರಿ, ಇಲ್ಲಿ ಹೊಸ ಯೋಜನೆಗಿಂತ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಈಗಿರುವಂತ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾ ಇದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ PM ಆವಾಸ್ ಯೋಜನೆಯಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಪ್ರತಿಯೊಬ್ಬರಿಗೂ ನಾವು ಸೂರ್ಯನ ಒದಗಿಸ್ಕೊಡ್ತೀವಿ. ಹೌಸಿಂಗ್ ಫಾರ್ ಆಲ್ ಅಂದ್ರೆ ಪ್ರತಿಯೊಬ್ಬರಿಗೂ ಸೂರ್ಯನ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನೋಡ್ರಿ, ಕಳೆದ 8 ವರ್ಷದಲ್ಲಿ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ನೋಡ್ರಿ ಎಷ್ಟು ಮನೆಗಳನ್ನ ಕಟ್ಟಲಿಕ್ಕೆ ಆಗಿದೆ ಅಪ್ಪ ಅಂದ್ರೆ ಈಗ ಎಷ್ಟು ಸ್ಯಾಂಕ್ಷನ್ ಅನ್ನ ಮಾಡಿದ್ರಲ್ಲ ಅದ್ರ 1/2 ಭಾಗದಷ್ಟು ಮನೆಗಳನ್ನ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಸೊ ನೋಡ್ರಿ, ಇಲ್ಲಿ 1.19 ಕ್ರೋರ್ ಅಥವಾ 1.2 ಕೋಟಿಯಷ್ಟು ಮನೆಗಳನ್ನ ಕಟ್ಟಬೇಕಂತ ಮಾಡಿದ್ರು. ಈಗ ಕೇವಲ ಏನಂದ್ರೆ 76.25 ಲಕ್ಷ ಮನೆಗಳನ್ನ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ.
ಸೊ ನೋಡ್ರಿ ಈ ಮನೆಗಳೇನು 76.25 ಲಕ್ಷ ಮನೆಗಳೇನು ಕಟ್ಟಿದಾರಲ್ಲ ಇವು ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿದೆ ಅಥವಾ ಆಗಸ್ಟ್ 14ರೊಳಗೆ ಆ ಮನೆಗಳನ್ನು ಏನ್ ಮಾಡಿದ್ರು ಅಂದ್ರೆ ಯಾರು ಫಲಾನುಭವಿಗಳಿದಾರಲ್ಲ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ನೋಡ್ರಿ ಇಲ್ಲಿ ಕೇಂದ್ರ ಸರ್ಕಾರದ ಇದೇನಪ್ಪ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದು 100% ಸೆಂಟ್ರಲ್ ಸ್ಕೀಮ್ ಅಲ್ಲ ಬದಲಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರೋದ್ರಿಂದ ನೋಡ್ರಿ ಕೇಂದ್ರ ಸರ್ಕಾರದವರು ಇಲ್ಲಿ ಅಸಿಸ್ಟೆನ್ಸ್ ಎಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಯೋಜನೆಗೆ 1.49 ಲಕ್ಷ ಕೋಟಿಯನ್ನ ಕೊಡ್ತಾ ಇದ್ದಾರೆ ಇದು ನೋಡ್ರಿ ಈ ಯೋಜನೆ ಎಷ್ಟು ಭಾಗ ಆಗುತ್ತೆ ಅಂದ್ರೆ 24.4% ಅಂದ್ರೆ ಯೋಜನೆ ನಾಲ್ಕನೇ ಒಂದು ಭಾಗದಷ್ಟು ಹಣವನ್ನು ಏನ್ ಮಾಡುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದೇ ತರನಾಗಿ ರಾಜ್ಯ ಸರ್ಕಾರಗಳು ಮತ್ತೆ ಏನಪ್ಪ ಅಂದ್ರೆ ಈ ಅರ್ಬನ್ ಲೋಕಲ್ ಬಾಡೀಸ್ ಇವುಗಳ ಶೇರ್ ಎಷ್ಟಿದೆ ಅಂದ್ರೆ 16% ಇದೆ ಇನ್ನುಳಿದಂತ 60% ಏನಿದೆ ಅಂದ್ರೆ ನೋಡ್ರಿ 24+16 40% ಆಯ್ತು ಉಳಿದಂತ 60% ಹಣವನ್ನ ಯಾರು ತುಂಬಬೇಕಪ್ಪ ಅಂದ್ರೆ ಯಾರು ಬೆನಿಫಿಷಿಯರ್ಸ್ ಇದಾರೆ ಅಂದ್ರೆ ಯಾರು ಫಲಾನುಭವಿಗಳಿದಾರಲ್ಲ ಅವರೇ ಈ ಹಣವನ್ನ ಇಲ್ಲಿ ಬರಿಸಬೇಕಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಈಗ ಏನ್ ಮಾಡ್ತಿದೆ ಅಂದ್ರೆ ಇಲ್ಲಿ 24% ಹಣವನ್ನ ಕೊಡ್ತಾ ಇದ್ರೆ ರಾಜ್ಯ ಸರ್ಕಾರ ಮತ್ತೆ ಅರ್ಬನ್ ಲೋಕಲ್ ಬಾಡೀಸ್ ನೋಡ್ರಿ 16% ಕೊಡ್ತಾ ಇದೆ ಟೋಟಲ್ 40% ಆದ್ರೆ ಉಳಿದಂತ 60% ಅನ್ನ ಯಾರು ಬರಿಸಬೇಕಪ್ಪ ಅಂದ್ರೆ ಯಾರು ಈ ಒಂದು ಫಲಾನುಭವಿಗಳಿದಾರಲ್ಲ ಅವರೇ ಬರಿಸಬೇಕಾಗಿದೆ ಸೊ ನೋಡ್ರಿ ಈ 1.23 ಕೋಟಿ ಹೌಸಸ್ ಗಳಿಗೆ ಎಷ್ಟು ಎಸ್ಟಿಮೇಟ್ ಇತ್ತು ಮತ್ತೆ ಎಷ್ಟು ಹಣ ಬೇಕಾಗುತ್ತೆ ಅಂದ್ರೆ 8.31 ಲಕ್ಷ ಕೋಟಿ ಹಣ ಬೇಕಾಗುತ್ತೆ ಇದರಲ್ಲಿ ನೋಡ್ರಿ ಬೆನಿಫಿಷಿಯರ್ಸ್ ಅಥವಾ ಫಲಾನುಭವಿಗಳು ಎಷ್ಟು ಹಣವನ್ನ ಬರಿಸಬೇಕಾಗುತ್ತೆ ಅಥವಾ ಫಲಾನುಭವಿಗಳು ಎಷ್ಟು ಹಣವನ್ನ ಕೊಡಬೇಕಾಗುತ್ತೆ ಅಂದ್ರೆ 4.95 ಲಕ್ಷ ಕೋಟಿ ಎಷ್ಟು ಹಣವನ್ನ ಕೊಡಬೇಕಾಗುತ್ತೆ ಆಮೇಲೆ ನೋಡ್ರಿ ಇಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಏನ್ ಹೇಳ್ತಾ ಇದೆ ಅಂದ್ರೆ ಒಂದು ರಿಪೋರ್ಟ್ ಅಲ್ಲಿ ಈ ಒಂದು ಬೆನಿಫಿಷಿಯರ್ಸ್ ಗೆ ಏನ್ ಹಣವನ್ನ ಪೇ ಮಾಡ್ಬೇಕು ಅಂದ್ರೆ ಈಗ ನೋಡ್ರಿ ಯಾರು ಫಲಾನುಭವಿಗಳಿದಾರಲ್ಲ ಅವ್ರೇನ್ ಮಾಡ್ಬೇಕಂದ್ರೆ 60% ಹಣವನ್ನ ಏನೀಗ ಪೇ ಮಾಡ್ಬೇಕಲ್ಲ ಇದನ್ನ ನೀವು ಕಮ್ಮಿ ಮಾಡ್ರಿ ಅಂತ ಹೇಳ್ತಿದ್ರೆ ಯಾಕಂದ್ರೆ ನೋಡ್ರಿ 60% ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ಇಷ್ಟ ಹಣವನ್ನ ಅವ್ರಿಗೆ ಏನಪ್ಪ ಅಂದ್ರೆ ಬರ್ಸಕ್ಕಾಗಲ್ಲ ಅದಕ್ಕೋಸ್ಕರ ಪಾರ್ಲಿಮೆಂಟರಿ ಕಮಿಟಿ ಏನ್ ಹೇಳ್ತಾ ಇದೆ ಅಂದ್ರೆ ಈ ಹಣವನ್ನ ನೀವೇನ್ ಮಾಡ್ರಿ ಅಂದ್ರೆ 60%-40% ಕಡೆಗೆ ಕಮ್ಮಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನೋಡ್ರಿ ಫಲಾನುಭವಿಗಳು ಏನಪ್ಪ ಅಂದ್ರೆ ಈಗೊಂದು ಸ್ಥಿತಿಯಲ್ಲಿಲ್ಲ ಆ ಏನು 60% ಹಣ ಇದಿಲ್ಲ 60% ಅನ್ನ ಫುಲ್ಫಿಲ್ ಮಾಡಕ್ಕೆ ಅಥವಾ 60% ಹಣವನ್ನ ಕೊಡುವಂತ ಪೊಸಿಷನ್ಸ್ ಅಲ್ಲಿ ಇಲ್ಲ ಹಾಗಾಗಿ ನೀವೇನ್ ಮಾಡ್ರಿ ಅಂದ್ರೆ ಅದನ್ನ 40% ಕಡಿಮೆ ಮಾಡ್ರಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನೋಡ್ರಿ ಯಾರು ಫಲಾನುಭವಿಗಳಿದಾರಲ್ಲ ಅವ್ರಿಗೆ ಏನಿದೆ ಅಪ್ಪ ಅಂದ್ರೆ ಆದಾಯ ತುಂಬಾ ಕಡಿಮೆ ಇದೆ ಅದೇ ತರ ನೋಡ್ರಿ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂದ್ರೆ ಈ ತರದ ಫಲಾನುಭವಿಗಳಿಗೆ ಸಹಾಯ ಮಾಡೋದಕ್ಕೆ ನೋಡ್ರಿ ಈ ಬ್ಯಾಂಕ್ ಲೋನ್ಸ್ ಅನ್ನ ಅರೇಂಜ್ ಮಾಡ್ಕೊಡ್ತಾ ಇದೆ ಅಂದ್ರೆ ಅವರು ಸಹಾಯವನ್ನ ಮಾಡ್ತಾ ಇಲ್ಲ ಬದಲಾಗಿ ಬ್ಯಾಂಕ್ ಲೋನ್ ಏನಿರುತ್ತಲ್ಲ ಅದು ಬ್ಯಾಂಕ್ ಲೋನ್ ಅನ್ನ ಈಸಿಯಾಗಿ ಸಿಗೋದಕ್ಕೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಾನು ಕರ್ನಾಟಕದಲ್ಲಿ ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ನಾನೇನಾದ್ರೂ ಮನೆ ಕಟ್ಟಿಸ್ಬೇಕಂದ್ರೆ ನನ್ನ ಹತ್ರ ಈಗ 6 ಲಕ್ಷ ಕಟ್ಟಕ್ ಹಣ ಇರಲಿಲ್ಲ ಅಥವಾ 60% ಕಟ್ಟಕ್ ಹಣ ಇರಲಿಲ್ಲ ಅಂದ್ರೆ ಬ್ಯಾಂಕ್ ಮೂಲಕ ನಾನು ಲೋನ್ ಅನ್ನ ತೆಗೆದುಕೊಳ್ಬಹುದು ಇದ್ರ ಜೊತೆಗೆ ನೋಡ್ರಿ ಏನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂದ್ರೆ ಈಗ ಏನ್ ನಿಮಗೆ ಸಾಲವನ್ನ ಕೊಡ್ತಾರಲ್ಲ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಏನಪ್ಪ ಅಂದ್ರೆ ಈ ಒಂದು ಯೋಜನೆಗೆ ಏನು ಲೋನ್ ಅನ್ನ ಕೊಡಬೇಕಲ್ಲ ಆ ಲೋನ್ ಅನ್ನು ಕೂಡ ಅವರು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಯಾಕಂದ್ರೆ ನೋಡ್ರಿ ಮುಖ್ಯ ಕಾರಣ ಅಂದ್ರೆ ನೋಡ್ರಿ ಇಲ್ಲಿ ಸಸ್ಟೈನ್ಡ್ ಇನ್ಕಮ್ ಇಲ್ಲ ಯಾಕಂದ್ರೆ ಈ ಪಿಎಂ ಅರ್ಬನ್ ಆವಾಸ್ ಯೋಜನೆ ಒಳಗಡೆ ಯಾರು ಮನೆಯನ್ನ ಕಟ್ಟಿಸ್ಕೊತಾರೆ ಆವಾಸ್ ಯೋಜನೆ ಒಳಗೆ ಯಾರು ಮನೆಯನ್ನ ಕಟ್ಟಿಸ್ಕೊಳ್ತಾರಲ್ಲ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಕಡಿಮೆ ಆದಾಯ ಇರುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಒಂದು ಸುಸ್ಥಿರವಾದಂತ ಆದಾಯ ಇರೋದಿಲ್ಲ ಹಾಗಾಗಿ ಏನಂದ್ರೆ ಆರ್ಥಿಕ ಸಂಸ್ಥೆಗಳು ಕೂಡ ಇಲ್ಲ ಏನಪ್ಪ ಅಂದ್ರೆ ಧೈರ್ಯ ಮಾಡ್ತಾ ಇಲ್ಲ ನಾವು ನಿಮ್ಗೆ ಸಾಲ ಕೊಡ್ತೀವಿ ನೀವು ಮನೆ ಕಟ್ಟಿಸ್ಕೊಡ್ರಿ ಅನ್ನೋದಕ್ಕೆ ಅವರು ತಾವು ಧೈರ್ಯವನ್ನ ತೋರಿಸ್ತಾ ಇಲ್ಲ ಅದೇ ತರ ನೋಡ್ರಿ ಪಾರ್ಲಿಮೆಂಟರಿ ಕಮಿಟಿ ಏನ್ ಮಾಡಿದೆ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಸಜೆಷನ್ಸ್ ಅಥವಾ ಸಲಹೆಗಳನ್ನ ಕೊಟ್ಟಿದೆ ಈ ಪಿಎಂ ಆವಾಸ್ ಯೋಜನೆಯಲ್ಲಿ ಏನ್ ಇಂಪ್ಲಿಮೆಂಟೇಷನ್ಸ್ ಮಾಡ್ತಾರಲ್ಲ ಇಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಟ್ಟಿದೆ ಸೊ ನೋಡ್ರಿ ಈಗ ಸರ್ಕಾರ ಈಗ ಏನ್ ಮಾಡ್ತಿದೆ ಅಂದ್ರೆ ಅವುಗಳನ್ನ ನೀಟಾಗಿ ಎಕ್ಸಾಮಿನ್ ಮಾಡಿ ಈ ಹೊಸ ಸ್ಕೀಮ್ ಏನ್ ತರ್ತಾ ಇದ್ರೆ ಯೋಜನೆ ತರ್ತಿದ್ರಲ್ಲ ಅಲ್ಲಿ ಅಡಾಪ್ಟ್ ಅನ್ನ ಮಾಡ್ತಾ ಇದಾರೆ ಸೊ ನೋಡ್ರಿ ಕಮಿಟಿದ್ ಒಂದು ಮುಖ್ಯ ಸಜೆಷನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಅವರೊಂದು ರೆಕಮೆಂಡೇಶನ್ಸ್ ಮಾಡಿದ್ರೆ ಏನಂದ್ರೆ ನೀವು ಭಾರತದಾದ್ಯಂತ ಏನಪ್ಪಾ ಅಂದ್ರೆ ಏಕರೂಪವಾದಂತ ಒಂದು ಕಾಸ್ಟ್ ಅನ್ನ ಇಡಕ್ ಹೋಗ್ಬೇಡ್ರಿ ಅಂದ್ರೆ ನೋಡ್ರಿ ಸಂಪೂರ್ಣ ಭಾರತದ ತುಂಬಾ ಏನಪ್ಪಾ ಅಂದ್ರೆ ಒಂದೇ ತರನಾದಂತ ನೀವೇನಪ್ಪ ಅಂದ್ರೆ ಹಣವನ್ನ ಇಡಕ್ ಹೋಗ್ಬೇಡ್ರಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೇನ್ ಅಸಿಸ್ಟೆನ್ಸ್ ಕೊಡ್ತಿರಲ್ಲ ಇದು ಎಂಟೈರ್ ಭಾರತದ ತುಂಬಾ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಆ ವ್ಯಕ್ತಿ ಏನಪ್ಪ ಅಂದ್ರೆ ನಾರ್ತ್ ಈಸ್ಟರ್ನ್ ಅಲ್ಲಿ ಆದ್ರೂ ಇರ್ಬೋದು ಸದರ್ನ್ ಸ್ಟೇಟ್ ಅಲ್ಲಿ ಆದ್ರೂ ಇರ್ಬೋದು ವೆಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಆಗಿರ್ಬೋದು ಈಸ್ಟರ್ನ್ ಆದ್ರೂ ಇರ್ಬೋದು ನಾರ್ದರ್ನ್ ಸ್ಟೇಟ್ಸ್ ಆದ್ರೂ ಇರ್ಬೋದು ಎಲ್ಲ ಕಡೆ ನೀವೇನ್ ಮಾಡ್ತೀರ ಅಂದ್ರೆ ಇಷ್ಟೇ ಅಸಿಸ್ಟೆನ್ಸ್ ಅಂತ ಕೊಡ್ತಾ ಹೋಗ್ತೀರಾ ಅವನಿಗೆ ಏನಪ್ಪ ಅಂದ್ರೆ ಇಷ್ಟೇ ಸಹಾಯ ಅಂತ ಮಾಡ್ತಾ ಹೋಗ್ತೀರಾ ಆದ್ರೆ ಈ ತರನ ಅಂತ ಏಕರೂಪವಾದಂತ ಸಹಾಯವನ್ನ ಮಾಡಬೇಡ್ರಿ ಬದಲಾಗಿ ನೀವೇನ್ ಮಾಡ್ರಿ ಅಂದ್ರೆ ಫ್ಲೆಕ್ಸಿಬಲ್ ಅರೇಂಜ್ಮೆಂಟ್ ಅನ್ನ ಮಾಡ್ಕೋರಿ ಅಂದ್ರೆ ಅಲ್ಲಿರುವಂತ ಟೋಪೋಗ್ರಫಿ ಮತ್ತೆ ಅದರ್ ಪ್ರಾಕ್ಟೀಸ್ ಪ್ರಕಾರ ಫಾರ್ ಎಕ್ಸಾಂಪಲ್ ನೋಡ್ರಿ ಅಲ್ಲಿರುವಂತ ಜಿಯೋಗ್ರಫಿ ಇರ್ಬೋದು ಅಲ್ಲಿರುವಂತ ಅವರಿಗೆ ಆದಾಯದ ಮೇಲೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಈ ರಾಜ್ಯಕ್ಕೆ ಇಂತಿಷ್ಟು ಹಣವನ್ನ ಕೊಡಬೇಕಾಗತ್ತೆ ಈ ರಾಜ್ಯಕ್ಕೆ ಇಂತಿಷ್ಟು ಹಣವನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ನೀವೇನ್ ಮಾಡ್ಬೇಕಂದ್ರೆ ಫ್ಲೆಕ್ಸಿಬಿಲಿಟಿಯನ್ನ ತೆಗೆದುಕೊಂಬರ್ರಿ ಬದಲಾಗಿ ನೀವೇನ್ ಮಾಡ್ತಿದ್ರೆ ಅಂದ್ರೆ ಏಕರೂಪವಾದಂತ ಅಸಿಸ್ಟೆನ್ಸ್ ಅನ್ನ ಕೊಡ್ತಾ ಇದ್ರೆ ಆ ಏಕರೂಪವಾದಂತ ಅಸಿಸ್ಟೆನ್ಸ್ ಅನ್ನ ಕೊಡಬೇಡ್ರಿ ಬದಲಾಗಿ ಫ್ಲೆಕ್ಸಿಬಿಲಿಟಿನ ತಗೊಂಬರ್ರಿ ಅಂತ ಹೇಳ್ತಿದ್ದಾರೆ.
ನೋಡ್ರಿ ಇಲ್ಲಿ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಯಾಕೆ ನೋಡ್ರಿ ಈ ಮನೆಗಳೇನಪ್ಪ ಅಂದ್ರೆ ತುಂಬಾ ಕಳಪೆ ಮಟ್ಟದಿಂದ ಕೂಡಿದೆ ಜೊತೆಗೆ ಏನಪ್ಪ ಅಂದ್ರೆ ಈ ಹೈ ಅನ್ ಆಕ್ಯುಪೆನ್ಸಿ ಏನಿದೆ ಅಂದ್ರೆ ನೋಡ್ರಿ ಮನೆಗಳನ್ನು ಕಟ್ಟಿದ್ರು ಕೂಡ ಏನಪ್ಪ ಅಂದ್ರೆ ಅಲ್ಲಿ ಯಾರು ಆಕ್ಯುಪೈ ಮಾಡ್ತಾ ಇಲ್ಲ ವಾಸಸ್ಥಾನ ಇರ್ತಿಲ್ಲ ಅದಕ್ಕೆ ಕಾರಣಗಳೇನು ಅಂತ ಹೇಳಿದ್ದಾರೆ ಇವುಗಳನ್ನು ಕೂಡ ನೀವು ತೆಗೆದಾಕ್ಬೇಕಂತ ಹೇಳಿದ್ದಾರೆ ನೋಡ್ರಿ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಒಂದು ಲ್ಯಾಂಡ್ ಕಾಸ್ಟ್ ಏನಿದೆ ಅಂದ್ರೆ ನೋಡ್ರಿ ಅಲ್ಲಿ ಭೂಮಿಯ ಬೆಲೆ ಏನಿದೆಲ್ಲ ಅದು ಜಾಸ್ತಿ ಇದೆ ಜೊತೆಗೆ ನೋಡ್ರಿ ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ರೆಸ್ಟ್ರಿಕ್ಷನ್ಸ್ ಅಂದ್ರೆ ನೀವು ಮನೆಯನ್ನ ಕಟ್ಟಿದಾಗ ಇದೇ ತರನ ಕಟ್ಟಬೇಕನ್ನೋ ಒಂದು ರೆಸ್ಟ್ರಿಕ್ಷನ್ಸ್ ಇರೋದು ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಏಜೆನ್ಸಿಯಿಂದ ಬೇರೆ ಬೇರೆ ಒಂದು ನೀವು ಸರ್ಟಿಫಿಕೇಟ್ ಅನ್ನ ಪಡೆಯೋದು ಅಂದ್ರೆ ಬಹಳಷ್ಟು ಸರ್ಟಿಫಿಕೇಟ್ ಅನ್ನ ಪಡಿಬೇಕು ಅದು ಕೂಡ ಬೇರೆ ಬೇರೆ ಏಜೆನ್ಸಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಅರ್ಬನ್ ಹೌಸಿಂಗ್ ಗೆ ಸಕ್ಸಸ್ ಏನಿದೆ ಅಂದ್ರೆ ನೋಡ್ರಿ ಈ ಯೋಜನೆಗೆ ಏನ್ ಸಕ್ಸಸ್ ರೇಟ್ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಇದೆ ಜೊತೆಗೆ ನೋಡ್ರಿ ಕೇಂದ್ರ ಸರ್ಕಾರ ಈಗ ಏನ್ ಮಾಡ್ತಿದೆ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಇದಾರೆ ಯಾರು ರೆಲೆವೆಂಟ್ ಏಜೆನ್ಸಿ ಇದಾರಲ್ಲ ಅಂತವ್ರ ಜೊತೆಗೆ ಈಗ ಈ ಯೋಜನೆಯನ್ನ ಸಕ್ಸಸ್ ಯಾವ ತರನಾಗಿ ಮಾಡ್ಬೇಕಂತ ಹೇಳಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಎಸ್ಪೆಷಲಿ ಯಾರಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಿರ್ಬೋದು ಸ್ಥಳೀಯ ಪುರಸಭೆಗಳಿರ್ಬೋದು ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಇದೆಯಲ್ಲ ಅವ್ರ ಜೊತೆಗೆ ಅರ್ಬನ್ ಪ್ಲಾನಿಂಗ್ ಬಾಡೀಸ್ ಜೊತೆಗೆ ಅಂದ್ರೆ ನೋಡ್ರಿ ಶಹರದಲ್ಲಿ ಒಂದು ನಗರೀಕರಣಕ್ಕೆ ಯೋಜನೆ ಹಾಕ್ತಾರಲ್ಲ ಅವ್ರ ಜೊತೆಗೆ ಜೊತೆಗೆ ಅರ್ಬನ್ ಸೆಕ್ಟರ್ ಪ್ರೊಫೆಷನಲ್ಸ್ ಏನಿದ್ದಾರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಆಕ್ಟಿವಿಸ್ಟ್ ಏನಿದ್ದಾರೆ ಇವ್ರ ಜೊತೆಗೆ ಈಗ ಏನಂದ್ರೆ ಕೇಂದ್ರ ಸರ್ಕಾರ ಚರ್ಚೆಯನ್ನ ಮಾಡ್ತಾ ಇದೆ ಚರ್ಚೆಯನ್ನ ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಯೋಜನೆಗೆ ಒಂದು ಫಾರ್ಮುಲಾವನ್ನ ತಗೊಂಡ್ಬರ್ತಾರೆ ಅಂದ್ರೆ ಯಾವ ತರನಾಗಿ ನಮ್ಮ ರೇಷಿಯೋಸ್ ಇರಬೇಕು ಕೇಂದ್ರ ಸರ್ಕಾರ ಎಷ್ಟು ಹಣವನ್ನು ಕೊಡಬೇಕು ರಾಜ್ಯ ಸರ್ಕಾರದವ್ರು ಎಷ್ಟು ಕೊಡಬೇಕು ಅರ್ಬನ್ ಲೋಕಲ್ ಬಾಡೀಸ್ ಎಷ್ಟು ಅಸಿಸ್ಟೆನ್ಸ್ ಅನ್ನ ಮಾಡಬೇಕು ಜೊತೆಗೆ ಫಲಾನುಭವಿಗಳು ಎಷ್ಟು ಹಣವನ್ನು ಕೊಡಬೇಕು ಇದು ಏಕರೂಪವಾಗಿರ್ಬೇಕಾ ಬದಲಾಗಿ ಏನಂದ್ರೆ ವೈವಿಧ್ಯಮಯವಾಗಿರ್ಬೇಕಾ ಇವುಗಳನ್ನ ಇವರು ಫಾರ್ಮುಲೇಟ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡ್ರಿ ಈ ಒಂದು ಏನ್ ನೀವು ಅಬ್ಜೆಕ್ಟಿವ್ ಈ ಒಂದು ಉದ್ದೇಶವನ್ನ ಏನ್ ಇಟ್ಕೋತಿರ್ತಲ್ಲ ಈ ಒಂದು ಯೋಜನೆಗೆ ಏನಾಗುತ್ತೆ ಅಂದ್ರೆ ಫುಲ್ ಪ್ರೂಫ್ ಆಗಿರ್ಬೇಕಂದ್ರೆ ಯಾವುದೇ ತರನ ಅಂತ ಇಲ್ಲಿ ಏನಪ್ಪ ಅಂದ್ರೆ ದೋಷಗಳು ಇರಬಾರ್ದು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಹೌಸಿಂಗ್ ಫಾರ್ ಆಲ್ ಅಂದ್ರೆ ಎಲ್ಲರಿಗೂ ಸೂರು ಅನ್ನೋದೇನಪ್ಪ ಅಂದ್ರೆ ಕೇವಲ ಒಂದು ಘೋಷವಾಕ್ಯವಾಗಿ ಉಳಿಬಾರ್ದು ಕೇವಲ ಒಂದೇನಪ್ಪ ಅಂದ್ರೆ ಅದೊಂದು ಸ್ಲೋಗನ್ ಅಥವಾ ಘೋಷವಾಕ್ಯವಾಗಿ ಉಳಿಬಾರ್ದು ಬದಲಾಗದೇನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಅದು ಕೂಡ ರಿಯಾಲಿಟಿ ಆಗ್ಬೇಕು ಅಂದ್ರೆ ಯಾರೂ ಕೂಡ ನೋಡ್ರಿ ಸೂರು ಇಲ್ಲದೆ ಬದುಕಬಾರ್ದು ಬದಲಾಗಿ ಎಲ್ಲರಿಗೂ ಸೂರು ಸೂರನ್ನ ಒದಗಿಸುವಂತ ಕೆಲಸ ಯಾರು ಮಾಡಬೇಕಾಗಿದೆ ಅಂದ್ರೆ ಕೇಂದ್ರ ಸರ್ಕಾರದವರು ಮಾಡಬೇಕಾಗಿದೆ ಯಾಕಂದ್ರೆ ನೋಡ್ರಿ ಬರೀ ಅದು ಘೋಷವಾಕ್ಯ ಮಾಡ್ತಾ ಹೋದ್ರೆ ಆಗಲ್ಲ ಬದಲಾಗಿ ಮುಂಬರುವ ದಿನಗಳಲ್ಲಿ ಅದು ರಿಯಾಲಿಟಿ ಆಗ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಕನ್ಸಂಪ್ಷನ್ ಬೇಸ್ಡ್ ಪಾವರ್ಟಿ ಎಸ್ಟಿಮೇಟ್ಸ್ ಹಾವ್ ರೆಲೆವೆನ್ಸ್ ಅಂದ್ರೆ ನೋಡ್ರಿ ಯಾವ ತರನಾಗಿ ನಾವು ಬಡತನವನ್ನ ಅಳಿಬೇಕಪ್ಪ ಅಂದ್ರೆ ಈ ಒಂದು ಕನ್ಸಂಪ್ಷನ್ ನಾವು ಯಾವ ತರನಾಗಿ ಕನ್ಸಂಪ್ಷನ್ ಅನ್ನ ಮಾಡ್ತೀವಿ ಅಂದ್ರೆ ದಿನನಿತ್ಯ ಎಷ್ಟು ಆಹಾರವನ್ನ ತೆಗೆದುಕೊಳ್ತೀವಿ ಅದರಲ್ಲಿ ಪೌಷ್ಟಿಕತೆ ಎಷ್ಟಿದೆ ಈ ತರದ ಕನ್ಸಂಪ್ಷನ್ ಬೇಸ್ಡ್ ಪಾವರ್ಟಿಯನ್ನ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟು ಬಡತನ ಇದೆ ಅಂದ್ರೆ ನಾವು ಆಹಾರ ಕ್ರಮ ಯಾವ ತರನಾಗಿದೆ ನಾವು ಯಾವ ತರನಾಗಿ ತೆಗೆದುಕೊಳ್ತೀವಲ್ಲ ಅದ್ರ ಮೇಲೆ ನಾವು ಬಡತನವನ್ನ ಅಳಿದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಒಂದು ರೆಲೆವೆನ್ಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಈ ಎಡಿಟೋರಿಯಲ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದನ್ನ ಬರೆದಿರೋರು ಯಾರಪ್ಪ ಅಂದ್ರೆ ಸಿ ರಂಗರಾಜನ್ ಅವರು ಇವರು ಎಕ್ಸ್ಪರ್ಟ್ ಗ್ರೂಪ್ ಮತ್ತೇನಪ್ಪ ಅಂದ್ರೆ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ ಅದೇ ತರನಾಗಿ ಇನ್ನೊಬ್ರು ಯಾರಂದ್ರೆ ಎಕ್ಸ್ಪರ್ಟ್ ಗ್ರೂಪಿನ ಮೆಂಬರ್ ಆಗಿ ಕೆಲಸ ಮಾಡಿದಂತವರು ಎಸ್ ಮಹೇಂದ್ರ ದೇವ್ ಅವರು ಕೂಡ ಇದನ್ನ ಆರ್ಟಿಕಲ್ ಬರೆದಿದ್ದಾರೆ ಇತ್ತೀಚೆಗೆ ನೋಡ್ರಿ ನೀತಿ ಆಯೋಗ ಒಂದು ರಿಪೋರ್ಟ್ ಅನ್ನ ವರದಿಯನ್ನ ರಿಲೀಸ್ ಮಾಡಿತ್ತು ಇಲ್ಲಿ ಬಹು ಆಯಾಮದ ಬಡತನ ಎಷ್ಟು ಕಮ್ಮಿ ಆಗಿದೆಯಪ್ಪ ಅಂದ್ರೆ 25% ಇತ್ತು 2015ರಲ್ಲಿ 15-16ರಲ್ಲಿ 25% ಇದ್ದಿದ್ದು 2019-21ಕ್ಕೆ ನೋಡ್ರಿ ಅದು 15% ಕಮ್ಮಿ ಆಗಿದೆ ಅಂತ ಹೇಳಿದ್ರು ಜೊತೆಗೆ ನೋಡ್ರಿ 135 ಮಿಲಿಯನ್ ಅಥವಾ 13.35 ಕ್ರೋರ್ ಅಥವಾ 13.5 ಕೋಟಿಯಷ್ಟು ಜನ ಏನಾಗಿದ್ದಾರೆ ಅಂದ್ರೆ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಹೊರಗಡೆ ಇದ್ದಾರೆ ಅಂತ ಹೇಳಿದ್ರು ಇಲ್ಲಿ ಭಾರತದಲ್ಲಿ ಎಷ್ಟು ಜನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಬಹು ಆಯಾಮದ ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂದ್ರೆ 13.5 ಕೋಟಿ ಜನ ಏನ್ ಮಾಡಿದ್ರೆ ಅಂದ್ರೆ ಬಹು ಆಯಾಮದ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅದೇ ತರ ನೋಡ್ರಿ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಈ ರಿಪೋರ್ಟ್ ಅನ್ನ ಯಾರು ತಯಾರು ಮಾಡಿದ್ರೆ ಅಂದ್ರೆ ನೋಡ್ರಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಜೊತೆಗೆ ಇವ್ರ ಜೊತೆಗೆ OPHI ಆಕ್ಸ್ಫರ್ಡ್ ಪಾವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಇವರಿಬ್ರು ಕೂಡಿ ವರದಿಯನ್ನ ತಯಾರು ಮಾಡಿದ್ರು ಸೊ ನೋಡ್ರಿ ಇದನ್ನ ಇತ್ತೀಚೆಗೆ ರಿಲೀಸ್ ಮಾಡಿದ್ರು ಈ ರಿಲೀಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಎಷ್ಟು ಕಡಿಮೆ ಆಗಿದೆ ಅಂದ್ರೆ 2015-16ರಲ್ಲಿ ನೋಡ್ರಿ 27.5% ಇದ್ದಿದ್ದು 2019-21ಕ್ಕೆ ಅದೇನಪ್ಪಾ ಅಂದ್ರೆ 16.2% ಆಗಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ನೀತಿ ಆಯೋಗದ ವರದಿ ಇರಬಹುದು ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದಂತ UNDP ಇದು ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇರಬಹುದು ಎರಡು ಕಡೆ ಏನ್ ಹೇಳಿದ್ರೆ ಅಂದ್ರೆ ನಮ್ಮ ದೇಶದಲ್ಲಿ ಬಹು ಆಯಾಮದ ಬಡತನ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಆಲ್ಮೋಸ್ಟ್ 25-15% ಅಥವಾ 27-16% ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಈ ಒಂದು ಕಾಂಟೆಸ್ಟ್ ಅಲ್ಲಿ ನೋಡ್ರಿ ನಾವೀಗ ಏನ್ ಎಕ್ಸಾಮಿನೇಷನ್ ಮಾಡ್ತಿದ್ವಿ ಅಂದ್ರೆ ಪರ್ಟಿಕ್ಯುಲರ್ಲಿ ನೋಡ್ರಿ ಇಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವ ಮೆಥಡಾಲಜಿನ ಅವರು ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ನೋಡ್ರಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ
ಇಂಡೆಕ್ಸ್ ಏನಿದೆಲ್ಲ ಅದನ್ನ ನೀತಿ ಆಯೋಗದವರು ಇರ್ಬೋದು ಅಥವಾ ವಿಶ್ವಸಂಸ್ಥೆಯವರು ರಿಲೀಸ್ ಮಾಡಿದ್ದು, ಯಾವ್ದ್ರ ಮೇಲೆ ಅವರು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಕಮ್ಮಿ ಆಗಿದೆ, ಆ ಮೆಥಡಾಲಜಿ ಯಾವ ತರ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಆರ್ಗ್ಯೂ ಮಾಡ್ತಾ ಇದಾರೆ. ಜೊತೆಗೆ ನೋಡ್ರಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿನ ನಾವು ತಿಳ್ಕೊಬೇಕಂದ್ರೆ ಕನ್ಸಂಪ್ಷನ್ ಬೇಸ್ಡ್ ಪಾವರ್ಟಿ ಏನಿದೆಯಲ್ಲ ಅದು ನಮಗೆ ಬಹಳ ಮಹತ್ವ ಅನ್ಸುತ್ತೆ. ಅಂದ್ರೆ ನಮಗೆ ಎಷ್ಟು ಬಡವರು ಇದಾರೆ ಅನ್ನೋದು ಇನ್ನು ಯಾವ್ದ್ರ ಮೇಲೆ ಗೊತ್ತಾಗುತ್ತಪ್ಪ ಅಂದ್ರೆ, ನಾವ್ ಎಷ್ಟು ಇಲ್ಲಿ ಬಳಕೆಯನ್ನ ಮಾಡ್ತಿದ್ವಿ ಕನ್ಸಂಪ್ಷನ್ ಬೇಸ್ಡ್ ಪಾವರ್ಟಿ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿನ ಎಸ್ಟಿಮೇಟ್ ಮಾಡ್ಬೇಕಾರೆ ಇಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಏನಿದೆಯಲ್ಲ, ಕನ್ಸಂಪ್ಷನ್ ಬೇಸ್ಡ್ ಪಾವರ್ಟಿ, ಇವುಗಳು ತುಂಬಾ ಮಹತ್ವವನ್ನ ಹೊಂದುತ್ತೆ. ಬದಲಾಗಿ ಈಗ ನೀತಿ ಆಯೋಗ ಕೊಟ್ಟಿದ್ದ ರಿಪೋರ್ಟ್ ಇರ್ಬೋದು, ಬೇರೆಯವರು ಕೊಟ್ಟಿದ್ದ ರಿಪೋರ್ಟ್ಗಿಂತ ಏನಪ್ಪ ಅಂದ್ರೆ, ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಏನ್ ಕೊಡುತ್ತಲ್ಲ ಆ ರಿಪೋರ್ಟ್ ರೆಲೆವೆಂಟ್ ಆಗಿರುತ್ತೆ. ಎಸ್ಪೆಷಲಿ ನೋಡ್ರಿ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅವರು ಕನ್ಸಂಪ್ಷನ್ ಬೇಸ್ಡ್ ಪಾವರ್ಟಿ ರೇಷಿಯೋಸ್ ಕೊಡ್ತಾರೆ, ಇದು ಕರೆಕ್ಟ್ ಆಗಿರುತ್ತೆ. ಈ ಒಂದು ರಿಪೋರ್ಟ್ ಏನಪ್ಪ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಗೆ ತುಂಬಾ ದೂರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಲ್ಲಿ ಅವರು ತಗೊಳ್ಕೊಂತ ಮೆಥಡಾಲಜಿನೇ ಚೇಂಜ್ ಇರುತ್ತೆ, ಜೊತೆಗೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಲ್ಲಿ ತೆಗೆದುಕೊಳ್ಳುವಂತ ಮೆಥಡಾಲಜಿನೇ ಚೇಂಜ್ ಇರುತ್ತೆ. ಹಾಗಾಗಿ ಇಲ್ಲಿ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಆದ್ರೆ ನಮಗೆ ಅಕ್ಯುರೇಟ್ ಆಗಿ ಅಥವಾ ನಿಯರ್ ಆಗಿ ಯಾವ್ದು ಕೊಡುತ್ತೆ ಅಂದ್ರೆ, ಈ ಕನ್ಸಂಪ್ಷನ್ ಬೇಸ್ಡ್ ಪಾವರ್ಟಿ ರೇಷಿಯೋಸ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಈ ಆರ್ಟಿಕಲ್ ಎಂಡ್ ಅಲ್ಲಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಯಾವ ತರನಾಗಿ ಎಕ್ಸ್ಪೆಂಡಿಚರ್ ಸರ್ವೆ ಇರುತ್ತೆ, ಆಮೇಲೆ ಎಲ್ಲಿ ನಾವು ಅದನ್ನ ಕರೆಕ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಿದ್ದಾರೆ. ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಪ್ರಕಾರ ನೋಡ್ರಿ, 2018ರಲ್ಲಿ ಏನ್ ಹೇಳ್ತಂದ್ರೆ, ಭಾರತ ಏನಪ್ಪ ಅಂದ್ರೆ ಬಹು ಆಯಾಮದ ಬಡತನ ಕಂಟ್ರೋಲ್ ಮಾಡಕ್ಕೆ ಬಹಳಷ್ಟು ಏನಪ್ಪ ಅಂದ್ರೆ ಪ್ರೋಗ್ರೆಸ್ ಅನ್ನ ಮಾಡಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಬಹು ಆಯಾಮದ ಬಡತನ ಕಮ್ಮಿ ಮಾಡೋದಕ್ಕೆ. ಇಲ್ಲಿ ನೋಡ್ರಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅನ್ನೋದು ಅಥವಾ ಬಹು ಆಯಾಮದ ಬಡತನ ಅನ್ನೋದು ನೋಡ್ರಿ, 2005-06 ಮತ್ತೆ 2015-16 ಮಧ್ಯದಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 27.5% ಅಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು 10 ವರ್ಷದಲ್ಲಿ ನೋಡ್ರಿ, ಎಷ್ಟು ಜನ ಇಲ್ಲಿ ಭಾರತೀಯರು ಬಹು ಆಯಾಮದ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅಂದ್ರೆ 271 ಮಿಲಿಯನ್ಸ್ ಅಥವಾ 27.1 ಕೋಟಿಯಷ್ಟು ಜನ ಏನಪ್ಪ ಅಂದ್ರೆ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ನೋಡ್ರಿ ಒಳ್ಳೆ ಒಂದು ಮಹತ್ವದ ಹೆಜ್ಜೆ. ಯಾಕಂದ್ರೆ ಇಷ್ಟು ಜನ ಅಂದ್ರೆ 27 ಕೋಟಿ ಜನ ಏನಪ್ಪ ಅಂದ್ರೆ ಬಡತನದಿಂದ ಹೊರಗಡೆ ಬಂದಿದ್ದಾರೆ, ಇದು ಒಂದು ಮಹತ್ವದ ಹೆಜ್ಜೆ, ಇದಕ್ಕೆ ನಾವು ಪ್ರೇಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಜಾಗತಿಕವಾಗಿ ನೋಡ್ರಿ, ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಏನಾದ್ರೂ ರೆಲೆವೆನ್ಸ್ ಇದೆ ಅಂದ್ರೆ, ನೋಡ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ರೆಲೆವೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ, 2015-16 ಏನು ಎಸ್ಟಿಮೇಟ್ ಮಾಡಿದರೆ, ಎಸ್ಪೆಷಲಿ ನೋಡ್ರಿ ಪಾವರ್ಟಿ ಬೇಸ್ಡ್ ಆನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂದ್ರೆ, ನಾವು ಯಾವ ತರನಾಗಿ ಬಳಕೆಯನ್ನ ಮಾಡ್ತೀವಿ ಅಥವಾ ಯಾವ ತರ ನಾವು ಕನ್ಸಂಪ್ಷನ್ ಮಾಡ್ತೀವಲ್ಲ ಅದ್ರ ಮೇಲೆ ಬಡತನವನ್ನ ತೆಗೆದಾಗ, ಮತ್ತೆ ನೋಡ್ರಿ ತೆಂಡೂಲ್ಕರ್ ಕಮಿಟಿ ಮೆಥಡಾಲಜಿನ ಯೂಸ್ ಮಾಡಿದಾಗ ನೋಡ್ರಿ, 2004-05 2011-12 ಎಷ್ಟು ಜನ ಬಡವರು ಕಮ್ಮಿ ಆಗಿದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ 137 ಮಿಲಿಯನ್ ಅಥವಾ 13.7 ಕೋಟಿ ಜನ ಏನಪ್ಪ ಅಂದ್ರೆ ಬಡವರು ಇಲ್ಲಿ ಕಮ್ಮಿ ಆಗಿದ್ದಾರೆ. ಡಿಸ್ಪೈಟ್ ನೋಡ್ರಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆದ್ರೂ ಕೂಡ ಏನಪ್ಪ ಅಂದ್ರೆ ಇಷ್ಟು ಜನ ಬಡವರು 13.7 ಕೋಟಿಯಷ್ಟು ಜನ ಏನಪ್ಪ ಅಂದ್ರೆ ಬಡವರು ಕಮ್ಮಿ ಆಗಿದ್ದಾರೆ. ಅದೇ ತರ ನೋಡ್ರಿ ರಂಗರಾಜನ್ ಮೆಥಡಾಲಜಿ ಪ್ರಕಾರ ಅಥವಾ ರಂಗರಾಜನ್ ಕಮಿಟಿ ಏನಿದೆಲ್ಲ ಈ ಒಂದು ಮೆಥಡಾಲಜಿ ಪ್ರಕಾರ ನೋಡ್ರಿ ಇಲ್ಲಿ ಎಷ್ಟು ಜನ ಬಡವರು ಕಮ್ಮಿ ಆಗಿದ್ದಾರೆ ಅಂತಂದ್ರೆ, ನೋಡ್ರಿ 2009-10 2011-12 ನೋಡ್ರಿ 92 ಮಿಲಿಯನ್ ಅಂದ್ರೆ ಪ್ರತಿ ವರ್ಷ ಏನಪ್ಪ ಅಂದ್ರೆ 46 ಮಿಲಿಯನ್ ಅಂದ್ರೆ ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದ್ರೆ 4.6 ಕೋಟಿ ಜನ ಹಿಡಿದ್ರೆ 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ 9.2 ಕೋಟಿ ಜನದಷ್ಟು ಏನಪ್ಪ ಅಂದ್ರೆ ಇಲ್ಲಿ ಬಡವರು ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಒಂದು ದಶಕಕ್ಕೆ ನಾವು ತೆಗೆದುಕೊಂಡ್ರೆ ಈ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನ್ ತೋರಿಸುತ್ತಲ್ಲ ಇದಕ್ಕಿಂತನೂ ದೊಡ್ಡದಿದೆ. ಅಂದ್ರೆ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿನ ನಾವು ಕಂಪಾರಿಸನ್ ಮಾಡಿದಾಗ ನೋಡ್ರಿ ಇದಿನ್ನೂ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು 4.5 ಹಿಡಿದ್ರು ಕೂಡ ಏನಪ್ಪ ಅಂದ್ರೆ 5 ವರ್ಷಕ್ಕೆ ನೀವು ತೆಗೆದುಕೊಂಡ್ರು ಕೂಡ ಅದು ಎಷ್ಟಾಗುತ್ತಂತ, 10 ವರ್ಷಕ್ಕೂ ತೆಗೆದುಕೊಂಡ್ರು ಕೂಡ ಎಷ್ಟಾಗುತ್ತೆ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ 45 ಕೋಟಿ ಆಗುತ್ತೆ. ಆದ್ರೆ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನ್ ತೋರಿಸಿದಿಲ್ಲ ಅದು ಇದಕ್ಕಿಂತ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಅಬ್ಸಲ್ಯೂಟ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಟೆಂಡೂಲ್ಕರ್ ಕಮಿಟಿ ಇರ್ಬೋದು, ರಂಗರಾಜನ್ ಕಮಿಟಿ ಇರ್ಬೋದು, ಅವುಗಳೇನಪ್ಪ ಅಂದ್ರೆ ಈ ಜಾಗತಿಕವಾಗಿ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನಿದೆಲ್ಲ ಅದಕ್ಕಿಂತನೂ ಕೂಡ ತುಂಬಾ ಕಮ್ಮಿ ಇದೆ. ಈಗ ನೋಡ್ರಿ ನಾನ್ ಇನ್ಕಮ್ ಅಂದ್ರೆ ನಾವು ಆದಾಯದ ಮೇಲೆ ಇಲ್ದೇನೆ ಏನಪ್ಪ ಅಂದ್ರೆ ಪಾವರ್ಟಿನ ಏನ್ ಎಸ್ಟಿಮೇಟ್ ಮಾಡ್ತಾ ಇದ್ವಲ್ಲ, ಇದು ಯಾವ್ದ್ರ ಮೇಲೆ ಮಾಡ್ತಾ ಇದೀವಿ ಅಂದ್ರೆ ನಾವು ಕೆಪಬಿಲಿಟಿ ಅಪ್ರೋಚ್ ಮೇಲೆ ಮಾಡ್ತಾ ಇದೀವಿ. ಇದರಿಂದ ನಾವೇನಪ್ಪ ಅಂದ್ರೆ ಬಡತನ ಎಷ್ಟಿದೆ ಅಂದ್ರೆ ಅವ್ರ ಕೆಪಬಿಲಿಟಿ ಮೇಲೆ ಎಷ್ಟು ಬಡತನ ಇದೆ ಅಂತ ಮಾಡ್ತಾ ಇದೀವಿ. ಆದ್ರೆ ನೋಡ್ರಿ ಇದೇನಪ್ಪ ಅಂದ್ರೆ ಈ ಪ್ರೈವೇಟ್ಲಿ ಪರ್ಚೇಸ್ಡ್ ಕನ್ಸಂಪ್ಷನ್ ಅಂದ್ರೆ ಅವರ ಆದಾಯವನ್ನು ನಾವು ತೆಗೆದುಕೊಳ್ತಾ ಏನಪ್ಪ ಅಂದ್ರೆ ಅವ್ರ ಎಷ್ಟು ಕನ್ಸಂಪ್ಷನ್ ಅನ್ನ ಮಾಡ್ತಾ ಇದ್ರೆ ಬಳಕೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಕಂಪ್ಲೀಟ್ ಆಗದೇನಪ್ಪ ಅಂದ್ರೆ ಲಿಂಕ್ ಇರಲ್ಲ. ಯಾಕಂದ್ರೆ ನೋಡ್ರಿ ನಾವು ನಾನ್ ಇನ್ಕಮ್ ಬೇಸ್ಡ್ ಏನಪ್ಪ ಅಂದ್ರೆ ಪಾವರ್ಟಿನ ಇಲ್ಲಿ ಎಸ್ಟಿಮೇಟ್ ಮಾಡ್ತಾ ಇದೀವಿ. ಹಾಗಾಗಿ ನೋಡ್ರಿ ಈಗ ನಾವು ಪಾವರ್ಟಿನ ಯಾವ್ದ್ರ ಮೇಲೆ ಡ್ರಾನ್ ಮಾಡ್ಬೇಕಂದ್ರೆ ಈ ಕನ್ಸಂಪ್ಷನ್ ಬೇಸ್ಡ್ ಅಥವಾ ಇನ್ಕಮ್ ಬೇಸ್ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಡ್ರಾನ್ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಈಗ ಪಾವರ್ಟಿನ ನಾವೇನಾದ್ರು ಇನ್ಕಮ್ ಮೇಲೆ ಮತ್ತೆ ಕನ್ಸಂಪ್ಷನ್ ಮೇಲೆ ಏನಾದ್ರೂ ತೆಗೆದ್ರೆ ಅಂದ್ರೆ ಆದಾಯದ ಮೇಲೆ ಮತ್ತೆ ನಾವು ಬಳಕೆ ಮೇಲೆ ತೆಗಿತಾ ಹೋದ್ರೆ, ನೋಡ್ರಿ ನಾವೀಗ ಬಡತನವನ್ನ ಏನ್ ಮಾಡ್ತಿದ್ವಿ ಅಂದ್ರೆ ನಾನ್ ಇನ್ಕಮ್ ಕೆಪಬಿಲಿಟೀಸ್ ಮೇಲೆ ತೆಗಿತಾ ಇದೀವಿ.
ಆದ್ರೆ ಯಾವ್ದ್ರ ಮೇಲೆ ಬಡತನವನ್ನ ತೆಗಿಬೇಕಪ್ಪಂದ್ರೆ ನಾವು ಯಾವ್ದ್ರ ಮೇಲೆ ಬಡತನವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲಿ ಕನ್ಸಂಪ್ಷನ್ ಏನ್ ಮಾಡ್ತಾ ಇದಾರೆ, ಬಳಕೆ ಏನ್ ಮಾಡ್ತಾ ಇದಾರೆ, ಬಳಕೆ ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ಎಷ್ಟು ಅವರು ಬಡವರು ಇದಾರೋ ಇಲ್ಲ ಅಂತ ನಾವು ಕಂಡುಹಿಡಿಬೇಕು. ಈಗ ನೋಡ್ರಿ, ಈ ಇನ್ಕಮ್ ಮೇಲೆ ಮತ್ತೆ ಕನ್ಸಂಪ್ಷನ್ ಮೇಲೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಆದಾಯದ ಮೇಲೆ ಮತ್ತೆ ನಾವೇನಪ್ಪ ಅಂದ್ರೆ ಬಳಕೆ ಮಾಡಿದ್ರ ಮೇಲೆ ನಾವೇನಾದ್ರೂ ಬಡತನವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಇದು ಯಾವ ತರನಾಗಿರುತ್ತೆ ಅಂದ್ರೆ ನೋಡ್ರಿ, ಬೇರೆ ಬೇರೆ ಡೈಮೆನ್ಷನ್ಸ್ ಇರುತ್ತೆ. ನಾವೇನ್ ಮಾಡ್ದಂಗ ಆಗುತ್ತೆ ಅಂದ್ರೆ ಬಡತನವನ್ನ ಎಜುಕೇಶನ್ ಮತ್ತೆ ಹೆಲ್ತ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ದಂಗ ಆಗುತ್ತೆ. ಅಂದ್ರೆ ಶಿಕ್ಷಣವೇ ಬೇರೆ, ಇಲ್ಲಿ ಆರೋಗ್ಯವೇ ಬೇರೆ. ಯಾವ ತರನಾಗಿ ಶಿಕ್ಷಣ ಮತ್ತೆ ಆರೋಗ್ಯ ಬೇರೆ ಬೇರೆ ಆತ ಇದೆಯಲ್ಲ, ಅದೇ ತರನಾಗಿ ನೀವೇನಪ್ಪ ಅಂದ್ರೆ ಈ ಬಡತನವನ್ನ ಆದಾಯದ ಮೇಲೆ ಮತ್ತೆ ಬಳಕೆ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಶಿಕ್ಷಣ ಮತ್ತೆ ಆರೋಗ್ಯವನ್ನ ಇಲ್ಲಿ ನೀವು ಕಂಪೇರ್ ಮಾಡ್ದಂಗ ಆಗುತ್ತೆ. 2014ರಲ್ಲಿ ನೋಡ್ರಿ, ಎಕ್ಸ್ಪರ್ಟ್ ಗ್ರೂಪ್ ಹೇಳ್ದಂಗೆ ಮೆಥಡಾಲಜಿ ನಾವೇನ್ ಮೆಜರ್ ಮಾಡ್ತಿದ್ವಲ್ಲ ಪಾವರ್ಟಿನ ಮೆಜರ್ ಮಾಡಕ್ಕೆ, ಅದರಲ್ಲಿ ಏನಪ್ಪ ಅಂದ್ರೆ ರಿವ್ಯೂ ಮಾಡ್ಕೋಬೇಕಾಗಿದೆ. ಸೊ ನೋಡ್ರಿ, ನಾವ್ ಇಲ್ಲಿ ಕೆಲವೊಂದಿಷ್ಟು ರಿಸರ್ವೇಷನ್ ಅನ್ನ ಇಟ್ಟಿದ್ವಿ, ಎಸ್ಪೆಷಲಿ ಮಲ್ಟಿಪಲ್ ಇಂಡಿಕೇಟರ್ಸ್ ಇರ್ಬೋದು ಅಥವಾ ಬಹುಆಯಾಮದ ಇಂಡಿಕೇಟರ್ಸ್ ನ ನಾವಿಲ್ಲಿ ಏನಪ್ಪ ಅಂದ್ರೆ ಡ್ರಾ ಮಾಡೋದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಏನ್ ಮಾಡಿದ್ವಿ ಅಂದ್ರೆ ರಿಸರ್ವೇಷನ್ ಇಟ್ಟಿದ್ವಿ. ಇವುಗಳು ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಊಹಾಪೋಹಗಳನ್ನ ಹುಟ್ಟುತ್ತೆ. ಅಂದ್ರೆ ಯಾವ ತರನಾಗಿ ಇವರು ಮೆಜರಬಿಲಿಟಿ ಮಾಡ್ತಾ ಇದಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ತರನಾಗಿ ಇವರು ಮೆಜರ್ಮೆಂಟ್ ತಗೋತಿದ್ದಾರೆ, ಯಾವ ತರನಾಗಿ ಅಗ್ರಿಗೇಷನ್ಸ್ ಇದೆ ಅಂದ್ರೆ ಎಣಿಕೆನ ಅಥವಾ ನೋಂದಣಿನ ಯಾವ ತರನಾಗಿ ಮಾಡ್ತಾ ಇದಾರೆ, ಜೊತೆಗೆ ನೋಡ್ರಿ ಅದರ ಕ್ರೂಷಿಯಾಲಿಟಿ ಎಷ್ಟಿದೆ, ಜೊತೆಗೆ ನೋಡ್ರಿ ಆ ಡಾಟಾ ಬೇಸಸ್ ಯಾವ ತರನಾಗಿದೆ, ಆಮೇಲೆ ಈ ಡಾಟಾ ಏನ್ ಕೊಡ್ತಾರಲ್ಲ ಅದು ರೀಸನೇಬಲ್ ಇದೆಯೋ ಇಲ್ವೋ ಅಥವಾ ಶಾರ್ಟ್ ಇಂಟರ್ವಲ್ಸ್ಗೆ ಅದು ರೀಸನ್ ಆಗುತ್ತೋ ಇಲ್ವೋ ಅನ್ನೋದು. ಅದೇ ತರ ನೋಡ್ರಿ ಇವುಗಳನ್ನ ನಾವೇನಪ್ಪ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ತೆಗಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವರು ಒಂದು ಉದಾಹರಣೆ ಕೊಡ್ತಾರೆ ಯಾಕೆ ಈ ತರನಾಗಿ ಡೌಟ್ ಬರುತ್ತೆ ಅಂದ್ರೆ, ಸೊ ನೋಡ್ರಿ ಚೈಲ್ಡ್ ಮೊರ್ಟಾಲಿಟಿ ಅನ್ನೋದು ಅಥವಾ ಮಕ್ಕಳ ಒಂದು ಸಾವಿನ ಪ್ರಕರಣ ಏನಿದೆಲ್ಲ, ಇದು ಇಂಡಿಕೇಟರ್ ನಾವು ಯಾವುದಕ್ಕೋಸ್ಕರ ಬಳಸ್ತೀವಪ್ಪ ಅಂದ್ರೆ ಪಾಪ್ಯುಲೇಷನ್ ಗ್ರೂಪ್ ಅಂದ್ರೆ ಇಷ್ಟು ಜನಸಂಖ್ಯೆಯಲ್ಲಿ ಅಂದ್ರೆ ಇಷ್ಟು ಮಕ್ಕಳಲ್ಲಿ ಎಷ್ಟು ಮಕ್ಕಳು ಏನಪ್ಪ ಅಂದ್ರೆ ಚೈಲ್ಡ್ ಮೊರ್ಟಾಲಿಟಿಯಿಂದ ತುತ್ತಾಗ್ತಿದ್ರೆ ಅಂತ ನಾವು ಮೆಜರ್ ಮಾಡಬೇಕು. ಆದ್ರೆ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಹೌಸ್ ಹೋಲ್ಡ್ಸ್ಗೆ ಅಂದ್ರೆ ಎಷ್ಟು ಮನೆಗಳಲ್ಲಿ ಸಾವಾಗ್ತಿದೆ ಅಂತ ಮಾಡಿದ್ದಾರೆ. ಹಾಗಾಗಿ ಈ ಮೆಜರಬಿಲಿಟಿ ಮೇಲೆ ನಮ್ಗೆ ಡೌಟ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಎರಡನೇ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಅಗ್ರಿಗೇಷನ್ಸ್. ಸೊ ನೋಡ್ರಿ ಇಲ್ಲಿ ಅಗ್ರಿಗೇಷನ್ಸ್ ಅಂದ್ರೆ ಒಂದು ಕಾಲಮ್ ಅಲ್ಲಿ ಏನೇನೆಲ್ಲ ತೆಗೆದುಕೊಳ್ತೀರಾ ನೀವು. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಮನೆಗೆ ನೀವೇನಾದ್ರೂ ಗಣತಿಯನ್ನ ಮಾಡಕ್ ಹೋದ್ರೆ ಇಲ್ಲಿ ಏನೇನ್ ತೆಗೆದುಕೊಳ್ಬೇಕು ಇದಕ್ಕೆ ನಾವು ಅಗ್ರಿಗೇಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಚೈಲ್ಡ್ ಮೊರ್ಟಾಲಿಟಿ ಆಗ್ತಿದೆ, ಮಕ್ಕಳ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂದ್ರೆ ಈ ಸಾವಿನ ಪ್ರಕರಣಗಳಿಗೆ ಕಾರಣಗಳೇನು, ಕಾರಣ 1, 2, 3 ಅಂತ ಬರಿತೀವಲ್ಲ ಇದಕ್ಕೆ ನಾವು ಅಗ್ರಿಗೇಷನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಅಗ್ರಿಗೇಷನ್ಸ್ ಅನ್ನೋದು ಇಲ್ಲಿ ಒಂದು ಸಮಸ್ಯೆ ಆಗಿದೆ, ಇದು ತುಂಬಾ ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆಕ್ಸೆಸ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಉದಾಹರಣೆ ಕೊಡ್ತಿದ್ದಾರೆ. ಈಗ ನೋಡ್ರಿ ಮಕ್ಕಳಿಗೆ ಏನಪ್ಪ ಅಂದ್ರೆ ಸ್ವಚ್ಛವಾದ ಕುಡಿಯೋ ನೀರು ಸಿಗ್ತಾ ಇಲ್ಲ ಅಂತೇಳಿ ಅದನ್ನ ನಾವೇನ್ ಮಾಡಕ್ ಆಗಲ್ಲ ಅಂದ್ರೆ ಈ ಚೈಲ್ಡ್ ಮೊರ್ಟಾಲಿಟಿಗೆ ಯೂಸ್ ಮಾಡಕ್ ಆಗಲ್ಲ, ಅಂದ್ರೆ ಮಕ್ಕಳು ಇದರಿಂದನೇ ಸಾವಾಗ್ತಾರೆ ಅಂತ ಹೇಳಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಮಕ್ಕಳು ಫುಡ್ ಪಾಯ್ಸನ್ ಆಗಿನೂ ಸಾಯ್ಬಹುದು ಅಥವಾ ಒಂದು ವೈರಸ್ ಬಂದು ಸಾಯ್ಬಹುದು, ಬ್ಯಾಕ್ಟೀರಿಯಾಸ್ ಬಂದು ಸಾಯ್ಬಹುದು. ಇದು ನಂಬರ್ ಒಂದು ಕಾರಣ ಇರ್ಬೋದು ಅಷ್ಟೇ. ಆದ್ರೆ ಈ ಸೇಫ್ ಡ್ರಿಂಕಿಂಗ್ ವಾಟರ್ ಇಲ್ಲದೆ ಅಥವಾ ಶುದ್ಧವಾದ ಕುಡಿಯುವ ನೀರು ಇಲ್ಲದೆ, ಕಲುಷಿತ ನೀರು ಕುಡದೆ ಮಕ್ಕಳು ಸಾವಾಗ್ತಿದೆ ಅಂತ ನಾವೇನ್ ಹೇಳ್ತೀವಲ್ಲ ಅದು ತಪ್ಪಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಇಂಡಿಪೆಂಡೆಂಟ್ ಇಂಡಿಕೇಟರ್ಸ್ ಅನ್ನ ತೆಗೆದುಕೊಳ್ಬೇಕು, ಸ್ವತಂತ್ರವಾದ ಇಂಡಿಕೇಟರ್ಸ್ ನ ತೆಗೆದುಕೊಳ್ಬೇಕು. ಆಮೇಲೆ ನೋಡ್ರಿ ಅದನ್ನ ಅನಾಲಿಸಿಸ್ ಮಾಡ್ಬೇಕಾದ್ರು ಕೂಡ ಏನಪ್ಪ ಅಂದ್ರೆ ಅಪ್ರೋಪ್ರಿಯೇಟ್ ರೂಲ್ಸ್ ನ ಯೂಸ್ ಮಾಡ್ಕೊಂಡು ನಾವೇನಂದ್ರೆ ಅನಾಲಿಸಿಸ್ ಅನ್ನ ಮಾಡ್ಬೇಕು. ಜೊತೆಗೆ ನೋಡ್ರಿ ಅಗ್ರಿಗೇಷನ್ಸ್ ತೆಗೆದುಕೊಳ್ಬೇಕಾದ್ರೆ ನಾವೇನಪ್ಪ ಅಂದ್ರೆ ಎಲ್ಲಾ ಹೌಸ್ ಹೋಲ್ಡ್ಸ್ ಏನಿದೆ ಅಂದ್ರೆ ಎಲ್ಲಾ ಮನೆಗಳಿಗೆ ನಾವು ಯಾವ ತರನಾಗಿ ತೆಗೆದುಕೊಂಡಿದ್ವಲ್ಲ ಅದನ್ನ ತೆಗೆದುಕೊಂಡು ಮಾಡಿದಾಗ ಮಾತ್ರ ನಮ್ಗೆ ಏನಂದ್ರೆ ಕರೆಕ್ಟ್ ಆದಂತ ಒಂದು ಡಾಟಾ ಸಿಗುತ್ತೆ. ಇಲ್ಲಿ ನೋಡ್ರಿ ನಾವು ಒಂದು ಗಮನಿಸಬೇಕಾಗಿದ್ದು ಏನಪ್ಪ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನಿದೆ, ಬಹು ಆಯಾಮದ ಬಡತನ ಏನಿದೆಲ್ಲ, ಅವುಗಳನ್ನ ನಾವು ಯಾವ ತರನಾಗಿ ಕಂಪಾರಿಸನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ನಾವೇನಪ್ಪ ಅಂದ್ರೆ ನಾನ್ ಇನ್ಕಮ್ ಇಂಡಿಕೇಟರ್ಸ್ ಏನಿದೆ ಎಸ್ಪೆಷಲ್ ನೋಡ್ರಿ ನಾವು ಒಂದ್ಸರಿ ನೋಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ನೋಡ್ರಿ ಎಜುಕೇಶನ್ಸ್ ಅಲ್ಲಿ ನಮ್ದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಆರೋಗ್ಯದ ವಿಷಯದಲ್ಲಿ ನಾವು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ವಿ, ಸ್ಯಾನಿಟೈಸೇಷನ್ ಅಂದ್ರೆ ನೈರ್ಮಲ್ಯದ ವಿಷಯದಲ್ಲಿ ನಾವು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ವಿ, ಸೇಫ್ ಟು ಡ್ರಿಂಕಿಂಗ್ ವಾಟರ್ ಅಂದ್ರೆ ನೋಡ್ರಿ ಕುಡಿಯೋ ನೀರಿನಲ್ಲಿ ಕುಡಿಯುವಿಕೆ, ಸ್ವಚ್ಛವಾದ ಶುದ್ಧವಾದ ನೀರು ಕುಡಿದ್ರಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಚೈಲ್ಡ್ ಮೊರ್ಟಾಲಿಟಿ ಮಕ್ಕಳ ಸಾವಿನ ಪ್ರಕರಣಗಳು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಇದನ್ನ ನಾವೇನಪ್ಪ ಅಂದ್ರೆ ಇನ್ಕಮ್ ಮತ್ತೆ ಕನ್ಸಂಪ್ಷನ್ ಪಾವರ್ಟಿ ಜೊತೆಗೆ ಮೆಜರ್ ಮಾಡ್ಬೇಕಾಗತ್ತೆ. ಅಂದ್ರೆ ಎಷ್ಟು ಆದಾಯ ಜಾಸ್ತಿ ಆಗಿದೆ, ಎಷ್ಟು ಕನ್ಸಂಪ್ಷನ್ ಪಾವರ್ಟಿ ಕಮ್ಮಿ ಆಗಿದೆ, ಅಥವಾ ಆದಾಯದ ಮೇಲೆ ನಾವೇನು ಈ ಆದಾಯದ ಮೇಲೆ ಏನ್ ಬಡತನವನ್ನ ಮಾಡ್ತೀವಲ್ಲ ಇದನ್ನ ಇದ್ರ ಜೊತೆ ಕಂಪಾರಿಸನ್ ಮಾಡಿದ್ರೆ ನಮ್ಗೆ ಅಕ್ಯುರೇಟ್ ಡಾಟಾ ಸಿಕ್ಬಿಡುತ್ತೆ. ಅಂದ್ರೆ ಇನ್ಕಮ್ ಇದ್ದಷ್ಟು ಅಲ್ಲಿ ಎಜುಕೇಶನ್ ಜಾಸ್ತಿ ಆಗಿದೆಯಾ, ಹೆಲ್ತ್ ಜಾಸ್ತಿ ಆಗಿದೆಯಾ, ಸ್ಯಾನಿಟೈಸೇಷನ್ ಜಾಸ್ತಿ ಆಗಿದೆಯಾ, ಡ್ರಿಂಕಿಂಗ್ ವಾಟರ್ ಮತ್ತೆ ಚೈಲ್ಡ್ ಮೊರ್ಟಾಲಿಟಿ ಇದೆಲ್ಲ ಕಮ್ಮಿ ಆಗ್ತಾ ಬಂದಿದೆಯಾ, ಅದೇ ತರ ನೋಡ್ರಿ ಕನ್ಸಂಪ್ಷನ್ ಮೇಲೆ ನೀವು ಇದನ್ನೆಲ್ಲ ನೋಡಿದಾಗ ಏನಪ್ಪ ಅಂದ್ರೆ ಮಕ್ಕಳ ಸಾವಿನ ಪ್ರಕರಣಗಳಿರ್ಬೋದು, ಸ್ಯಾನಿಟೈಸೇಷನ್ ಜಾಸ್ತಿ ಆಗೋದು, ಎಜುಕೇಶನ್ ಹೆಲ್ತ್ ಮತ್ತೆ ಶುದ್ಧ ಕುಡಿಯುವ ನೀರಿನ ಪರಿಸ್ಥಿತಿ ಇವುಗಳು ಜಾಸ್ತಿ ಆಗಿದೆ ಅಂತ ನಾವು ಕಂಪಾರಿಸನ್ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ರಿಯಲಿ ಕಮ್ಮಿ ಆಗಿದೆಯೋ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ.
ಈ ಬಹು ಆಯಾಮದ ಬಗ್ಗೆ ನೋಡ್ರಿ, ಬಹು ಆಯಾಮದ ಇಂಡೆಕ್ಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಶ್ರೀನಿವಾಸನ್ ಅವರು ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಅನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಈ ಮಲ್ಟಿ ಡೈಮೆನ್ಷನಲ್ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ, ಅದು ಕನ್ಸಂಪ್ಷನ್ ಇರ್ಬೋದು ಅಥವಾ ಇನ್ಕಮ್ ಇರ್ಬೋದು. ಆದ್ರೆ ನೋಡ್ರಿ ಈ ಕನ್ಸಂಪ್ಷನ್ ಮೇಲೆ ಮಾಡಿದಾಗ ನಮ್ಗೆ ಏನಪ್ಪ ಅಂದ್ರೆ ಅದು ಇನ್ನೂ ಕೂಡ ಹೆಚ್ಚಿನ ಫ್ರೂಟ್ಫುಲ್ ಆಗುತ್ತೆ. ಸೊ ನೋಡ್ರಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ಇರೋದೇನಾಗುತ್ತಂದ್ರೆ ಈಗ ನಮ್ಗೆ ನೆಸೆಸರಿ ಇದು ಬೇಕಲ್ಲ, ಅವು ಏನ್ ಕರೆಕ್ಟ್ ಆಗಿರ್ಬೇಕಲ್ಲ ಆ ತರ ಆಗಿರಲ್ಲ, ಬದಲಾಗಿ ನೋಡ್ರಿ ಅದು ಬೇರೆನೆ ಡಾಟಾವನ್ನ ನಮ್ಗೆ ಇಲ್ಲಿ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇದೇನಾಗುತ್ತೆ ಅಂದ್ರೆ ಆರ್ಬಿಟ್ರಿ ವೇಟೆಡ್ ಆಗುತ್ತೆ, ಅಂದ್ರೆ ನಾವೆಲ್ಲವನ್ನು ಮಿಕ್ಸ್ಅಪ್ ಮಾಡಿ ಒಂದು ನಿಮ್ಗೆ ವೇಟೆಡ್ ಎವರೇಜ್ ಅನ್ನ ಕೊಟ್ಟಾಗತ್ತೆ, ಸರಾಸರಿಯನ್ನ ಕೊಟ್ಟಂಗಾಗತ್ತೆ. ಬದಲಾಗಿ ಎಷ್ಟು ಬಹು ಆಯಾಮದ ಬಡತನ ಇದೆ ಅಂತ ಇಲ್ಲಿ ನಮಗೆ ಗೊತ್ತಾಗಲ್ಲ, ಇಲ್ಲಿ ಏನಪ್ಪ ಅಂದ್ರೆ ಒಂದು ಸರಾಸರಿ ಎಷ್ಟಿದೆ ಅಂತ ನಾವು ಇಲ್ಲಿ ನಿಮ್ಗೆ ಹೇಳ್ದಂಗಾಗತ್ತೆ. ಸೊ ನೋಡ್ರಿ ಅದಕ್ಕೆ ಅವ್ರು ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಿದೆ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಳವಡಿಸಿಕೊಂಡಿರುವಂತ ಮಾನವ ಅಭಿವೃದ್ಧಿ ಸೂಚ್ಯಂಕ ಅದಕ್ಕೆ ಒಂದು ಉದಾಹರಣೆ ಆಗಿದೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಇಂಡೆಕ್ಸ್ ಅಥವಾ ಬೇರೆ ಬೇರೆ ಸೂಚ್ಯಂಕಗಳನ್ನ ತಂದು ಒಂದು ಮಗಪ್ ಮಾಡಿ ನಿಮ್ಗೆ ಸರಾಸರಿಯನ್ನ ಕೊಟ್ಬಿಡ್ತಾರೆ. ಹಾಗಾಗಿ ನೋಡ್ರಿ ಇದೇನಾಗುತ್ತೆ ಅಂದ್ರೆ ಯಾವುದೇ ತರನಾಗಿ ನಿಮ್ಗೆ ಯಾವುದೇ ಡೈಮೆನ್ಷನ್ ಅಲ್ಲಿ ಅಕ್ಯುರೇಟ್ ಆದಂತ ಇನ್ಫಾರ್ಮೇಶನ್ಸ್ ನ ಕೊಡಂಗಿಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಎಲ್ಲ ಒಂದು ಸೂಚ್ಯಂಕಗಳನ್ನ ಒಂದ್ ಕಡೆ ಕೂಡಿಸಿ ಒಟ್ಟಿಗೆ ಸರಾಸರಿಯನ್ನ ಮಾಡಿ ನಿಮ್ಗೆ ಇಲ್ಲಿ ಕೊಡ್ತಾರೆ. ಹಾಗಾಗಿ ಅಲ್ಲೆಷ್ಟು ಮಾನವ ಅಭಿವೃದ್ಧಿ ಆಗಿದೆ, ಯಾವ ಬೇಸಿಸ್ ಮೇಲೆ ಆಗಿದೆ, ಇದು ನಿಮ್ಗೆ ಅಕ್ಯುರೇಟ್ ಆಗಿ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಬಹಳಷ್ಟು ಜನರ ತಲೆಗಳಲ್ಲಿ ನೋಡ್ರಿ ಬಡವರು ಶ್ರೀಮಂತರು ಅನ್ನೋದು ಯಾವ್ದ್ರ ಮೇಲೆ ಇರುತ್ತಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಆದಾಯ ಬರುತ್ತಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಬಡವರು ಶ್ರೀಮಂತರು ಅಂತ ಹೇಳ್ತಿರ್ತಾರೆ. ಆದ್ರೆ ನೋಡ್ರಿ ಇಲ್ಲಿ ನಾವು ನಾನ್ ಇನ್ಕಮ್ ಇಂಡಿಕೇಟರ್ಸ್ ಕೂಡ ನೋಡ್ಬೇಕಾಗತ್ತೆ. ಬಡತನಕ್ಕೆ ಏನಪ್ಪ ಅಂದ್ರೆ ಕೇವಲ ಇನ್ಕಮ್ ಇಂಡಿಕೇಟರ್ಸ್ ಅಂದ್ರೆ ಆದಾಯದ ಮೂಲಗಳು ಇರಲ್ಲ, ಬದಲಾಗಿ ನಾನ್ ಇನ್ಕಮ್ ಇಂಡಿಕೇಟರ್ಸ್ ಕೂಡ ಇರುತ್ತೆ. ಅವುಗಳು ಏನ್ ಮಾಡುತ್ತೆ ಅಂದ್ರೆ ಇನ್ಎಡಿಕ್ವೇಟ್ ಇನ್ಕಮ್ ಬಗ್ಗೆ ಅಂದ್ರೆ ಯಾವ ತರನಾಗಿ ಆದಾಯ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳುತ್ತೆ. ಸೊ ನೋಡ್ರಿ ಈಗ ನಾವು ಬಡತನವನ್ನ ಏನಪ್ಪ ಅಂದ್ರೆ ಆದಾಯದ ಮೇಲೆ ಹೇಳದಿರ್ಲಿ ಅಥವಾ ಅವುಗಳನ್ನ ಆದಾಯದ ಮೇಲೆ ಹೇಳೋದ್ರಿಂದ ನಾವು ಇಷ್ಟು ಬಡವರು ಇದ್ದಾರೆ ಅಂತ ಹೇಳ್ಬೋದು, ಬಟ್ ರಿಯಲ್ ಬಡತನ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೋಡ್ರಿ ಎಕ್ಸ್ಪೆಂಡಿಚರ್ ಮೇಲೆ ಹೇಳಿದಾಗ, ಅಂದ್ರೆ ನೋಡ್ರಿ ಈ ಒಂದು ಆದಾಯ ಇಲ್ಲದೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾ ಇದಾರೆ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದ್ರ ಮೇಲೆ ನಾವೇನಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಬಹಳಷ್ಟು ದೇಶಗಳ ನೋಡ್ರಿ ಏನ್ ಮಾಡ್ತಾ ಇದೆ ಅಂದ್ರೆ ಈ ಮೆಥಡಾಲಜಿನ ಈಗ ಯೂಸ್ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ನೋಡ್ರಿ ಈ ಒಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ 2011-12 ಆದ್ಮೇಲೆ ಅಂದ್ರೆ ಯಾವುದೇ ತರನಂತ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನ ನಾವು ಮಾಡಿಲ್ಲ. ಹಾಗಾಗಿ ನಮ್ಗೇನಪ್ಪ ಅಂದ್ರೆ ಎಲ್ಲಿ ನಮ್ಮ ಬಹು ಆಯಾಮದ ಬಡತನ ಇದೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಎಲ್ಲಿ ಕಮ್ಮಿ ಆಗಿದೆ ಅಂತ ನಮ್ಗೆ ಟ್ರೆಂಡ್ ಅನ್ನ ಈಗ ಹೇಳಕ್ ಆಗ್ತಾ ಇಲ್ಲ. ಸೊ ನೋಡ್ರಿ ಈಗ ಸರ್ವೆ ಡಾಟಾ ಪ್ರಕಾರ ಏನಪ್ಪ ಅಂದ್ರೆ 2017-18 ನಾವೇನ್ ರಿಲೀಸ್ ಮಾಡ್ಬೇಕಿತ್ತು ಅದನ್ನ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಅಂದ್ರೆ 11-12 ಆದ್ಮೇಲೆ 2017-18 ಏನಪ್ಪ ಅಂದ್ರೆ ಈ ಒಂದು ಡಾಟಾ ಬರಬೇಕಿತ್ತು, ಬಂದಿಲ್ಲ. ಈ ಒಂದು ಡಾಟಾ ಬರದೇ ಇರೋದ್ರಿಂದ ಏನಪ್ಪ ಅಂದ್ರೆ ಬೇರೆ ಬೇರೆ ಇಂಡೆಕ್ಸಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲೇನಂದ್ರೆ ಬಡತನವನ್ನ ಬಳಸ್ತಾ ಇದೀವಿ. ಎಸ್ಪೆಷಲಿ ನೋಡ್ರಿ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇರ್ಬೋದು, ಅವುಗಳ ಅದನ್ನ ಯೂಸ್ ಮಾಡ್ಕೊಂಡು ನಾವು ಬಡತನ ಎಷ್ಟಿದೆ ಅಂತ ಹೇಳ್ತಾ ಇದೀವಿ. ಆಮೇಲೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಇರ್ಬೋದು, ಅಂದ್ರೆ ಈಗ ನೋಡ್ರಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಇಂದ ನಮ್ಗೆ ಎಷ್ಟು ಎಂಪ್ಲಾಯ್ಡ್ ಇದಾರೆ, ಎಷ್ಟು ಅನ್ಎಂಪ್ಲಾಯ್ಡ್ ಇದಾರೆ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಏನ್ ಗೊತ್ತಾಗುತ್ತಲ್ಲ. ಈ ಒಂದು ಸರ್ವೆನ ಬಳಸ್ಕೊಂಡು ನಾವೀಗ ಬಡತನವನ್ನ ಹೇಳ್ತಾ ಇದೀವಿ. ಆದ್ರೆ ನೋಡ್ರಿ ಈ ಒಂದು ಸರ್ವೇಸ್ ಇಂದ ನಮ್ಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಕನ್ಕ್ಲೂಷನ್ಸ್ ಬರ್ತಾ ಇದೆ, ಒಂದೇ ಕನ್ಕ್ಲೂಷನ್ಸ್ ಬರ್ತಾ ಇಲ್ಲ, ಬದಲಾಗಿ ಬೇರೆ ಬೇರೆ ಕನ್ಕ್ಲೂಷನ್ಸ್ ಇಲ್ಲಿ ನಮ್ಗೆ ಸಿಗ್ತಾ ಇದೆ. ಈಗ ನೋಡ್ರಿ ಈ ವರ್ಷ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಕನ್ಸಂಪ್ಷನ್ ಬೇಸ್ಡ್ ಅಂದ್ರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆನ ಮಾಡ್ತಾ ಇದಾರೆ. ಇದು ಬಂದ್ಮೇಲೆ ನಮ್ಗೆ ಏನ್ ಮಾಡಬಹುದು ಅಂದ್ರೆ ಕರೆಕ್ಟ್ ಕಂಪಾರಿಸನ್ಸ್ ಮಾಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ನೋಡ್ರಿ ನಾವು ಈ ಮೆಥಡ್ ಅನ್ನ ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಬಹಳಷ್ಟು ದೇಶಗಳೇನು ಅಳವಡಿಸಿಕೊಂಡಿದ್ವಲ್ಲ ಬಡತನಕ್ಕೆ, ಅದೇ ಮೆಥಡ್ ಅನ್ನ ನಾವಿಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ನಾವು ಸರ್ವೆ ಬರೋ ಮಟ್ಟ ವೇಟ್ ಮಾಡೋಣ, ಅವಾಗ ಮಾತ್ರ ನಮ್ಗೆ ಎಷ್ಟು ಗೊತ್ತಾಗಿದೆ ಅಂತ ಗೊತ್ತಾಗತ್ತೆ, ಅಂದ್ರೆ ಎಷ್ಟು ಬಡತನ ಕಮ್ಮಿ ಆಗಿದೆ ಅಂತ ಗೊತ್ತಾಗತ್ತೆ. ಸೊ ನೋಡ್ರಿ ಅರ್ಲಿಯರ್ ಸರ್ವೆ ತಗೊಂಡಾಗ ಅಂದ್ರೆ ಈಗ ಒಂದು ಕನ್ಸಂಪ್ಷನ್ ಬೇಸ್ಡ್ ಎಕ್ಸ್ಪೆಂಡಿಚರ್ ಅನ್ನ ತೆಗೆದುಕೊಂಡಾಗ ಮೊದಲೇನು ಈ ವರದಿಗಳು ಬಂದಿತ್ತು, ಸರ್ವೆಗಳು ಬಂದಿತ್ತು, ಅಲ್ಲೇನಪ್ಪ ಅಂದ್ರೆ ಜಾಸ್ತಿ ಗ್ರೋತ್ ಇದ್ದಿದ್ದಕ್ಕೆ ಏನಾಗಿತ್ತು ಅಂದ್ರೆ ಬಡತನ ಕಮ್ಮಿ ಆಗ್ತಾ ಬಂದಿತ್ತು. ಸೊ ನೋಡ್ರಿ ಇತ್ತೀಚಿನ ವರ್ಷಗಳನ್ನ ನಾವು ನೋಡಿದಾಗ, ಎಸ್ಪೆಷಲಿ ಏನಪ್ಪ ಅಂದ್ರೆ COVID-19 ಇಯರ್ ಅನ್ನ ನೋಡಿದಾಗ ನೋಡ್ರಿ ಇಲ್ಲಿ ಗ್ರೋತ್ ರೇಟ್ ಅನ್ನೋದು ಅಂದ್ರೆ ಅಭಿವೃದ್ಧಿ ದರ ಅನ್ನೋದೇನಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ನಮ್ಗೆ ಅನಿಸ್ತಾ ಇದೆ ಅಂದ್ರೆ ಈ ಪಾವರ್ಟಿ ರಿಡಕ್ಷನ್ ರೇಷಿಯೋ ಏನಿದೆ ಅಂದ್ರೆ ಬಡತನ ಎಷ್ಟು ಕಮ್ಮಿ ಆಗ್ಬೇಕಲ್ಲ ಅದು ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ನೋಡ್ರಿ ಮುಂಚೆ ಏನಿತ್ತಪ್ಪ ಅಂದ್ರೆ ಇಷ್ಟೇ ಪಾವರ್ಟಿ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದಿತ್ತು, ಯಾಕಂದ್ರೆ COVID-19 ಇಲ್ಲದೆ ಇರೋದ್ರಿಂದ ನೋಡ್ರಿ ಅಭಿವೃದ್ಧಿ ದರ ಜಾಸ್ತಿ ಇತ್ತು, ಗ್ರೋತ್ ರೇಟ್ ಜಾಸ್ತಿ ಇತ್ತು. ಆದ್ರೆ ಈಗ ಗ್ರೋತ್ ರೇಟ್ ಕಮ್ಮಿ ಆಗಿರೋದ್ರಿಂದ ನಮ್ಗೆ ಏನಪ್ಪ ಅಂದ್ರೆ ಪಾವರ್ಟಿ ರೇಟ್ ರಿಡಕ್ಷನ್ಸ್ ಏನಿದೆ ಅಂದ್ರೆ ಬಡತನ ಏನ್ ಕಮ್ಮಿ ಆಗ್ತಾ ಇದಲ್ಲ, ಬಡತನವನ್ನ ನಾವೇನ್ ಕಮ್ಮಿ ಮಾಡ್ತಿದ್ವಲ್ಲ ಅದು ಕೂಡ ಈಗ ಸ್ಲೋ ಡೌನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇದು ಬೆಸ್ಟ್ ಅಸಂಪ್ಷನ್ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಈ ವರ್ಷ ಬರುವಂತ ಕನ್ಸಂಪ್ಷನ್ ಬೇಸ್ಡ್ ಸರ್ವೆ ಡಾಟಾ ಏನಿದ್ಲ ಅಲ್ಲಿವರೆಗೂ ಕಾಯೋಣ ಅಂತ ಅವರು ಹೇಳ್ತಿದ್ದಾರೆ. ಒಂದು ಮಹತ್ವವಾದಂತ ಇಶ್ಯೂಸ್ ಇರೋದೇನಪ್ಪ ಅಂದ್ರೆ ಈಗ ನೋಡ್ರಿ ನಾವೇನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತೀವಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಎರಡು ಸರ್ವೆಗಳ ಮೂಲಕ ಮಾಡ್ತಾರೆ, ನ್ಯಾಷನಲ್ ಅಕೌಂಟ್ ಸ್ಟಾಟಿಸ್ಟಿಕ್ಸ್ ಮೇಲೆ ಮತ್ತೆ NSS ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಡಾಟಾ ಮೂಲಕ ಮಾಡ್ತಾರೆ. ಆದ್ರೆ ನೋಡ್ರಿ ಎರಡು
ಎಸ್ಟಿಮೇಟೆಡ್ ಇದೆ ಅಂದ್ರೆ ಯಾವ ತರನಾಗಿ ಕನ್ಸಂಪ್ಷನ್ ಮಾಡ್ತಾ ಇದ್ರಲ್ಲ ಅವು ಯಾವುದೇ ದೇಶದಲ್ಲೂ ಕೂಡ ಮ್ಯಾಚ್ ಆಗಲ್ಲ ಅಂದ್ರೆ ಇಷ್ಟೇ ಅಕ್ಯುರೇಟ್ ಆಗಿ ಇಲ್ಲಿ ಕನ್ಸಂಪ್ಷನ್ ಮಾಡ್ತಾ ಇದ್ರೆ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಭಾರತನು ಕೂಡ ಒಂದು ಎಕ್ಸೆಪ್ಷನ್ ಅಲ್ಲ ಬದಲಾಗಿ ನೋಡ್ರಿ ಈ ಡಿಫ್ರೆನ್ಸಸ್ ಏನಿದೆ ಅಂದ್ರೆ ಎನ್ಎಸ್ಎಸ್ ಮತ್ತೆ ಎನ್ಎಎಸ್ ಮಧ್ಯೆ ಕನ್ಸಂಪ್ಷನ್ ಡಿಫ್ರೆನ್ಸ್ ಏನಿದೆಲ್ಲ ಇದು ಸಮಯದಿಂದ ಸಮಯಕ್ಕೆ ಏನಾಗ್ತಿದೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಫಾರ್ ಎಕ್ಸಾಂಪಲ್ ನೋಡ್ರಿ 1970s ಅಲ್ಲಿ ಏನಪ್ಪ ಅಂದ್ರೆ ಎನ್ಎಎಸ್ ಮತ್ತೆ ಎನ್ಎಸ್ಎಸ್ ಮಧ್ಯೆ ಕೇವಲ 10% ಡಿಫ್ರೆನ್ಸ್ ಇದ್ರೆ 2011-12 ಅದೇನಾಗಿದೆ ಅಂದ್ರೆ 53.1% ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗಿತ್ತು ಈಗ ನಾವು ಕನ್ಸಂಪ್ಷನ್ ಅನ್ನ ನ್ಯಾಷನಲ್ ಅಕೌಂಟ್ಸ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ತೆಗೆದುಕೊಂಡಾಗ ಮತ್ತೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಪ್ರಕಾರ ತೆಗೆದುಕೊಂಡ ನೋಡ್ರಿ 53.1% ಅಷ್ಟು ಡಿಫ್ರೆನ್ಸ್ ಅನ್ನ ಬಂದಿತ್ತು ಸೊ ನೋಡ್ರಿ ಈ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಬಹಳಷ್ಟು ದೊಡ್ಡದಾಗಿದೆ ಯಾಕಂದ್ರೆ ಅರ್ಧಕ್ಕಿಂತ ಹೆಚ್ಚು ಡಿಫ್ರೆನ್ಸ್ ಬರುತ್ತಲ್ಲ ಹಾಗಾಗಿ ಬಹಳಷ್ಟು ದೊಡ್ಡದಾಗಿದೆ ಅದಕ್ಕೋಸ್ಕರ ನೋಡ್ರಿ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಏನ್ ಹೇಳಿದೆ ಅಂತಂದ್ರೆ ನಾವು ಇದನ್ನೇನ್ ಪ್ರಾಬ್ಲಮ್ ಇದೆಯಲ್ಲ ಅದನ್ನ ನಾವು ಸರಿ ಮಾಡ್ಕೋತೀವಿ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಡಾಟಾ ಕಲೆಕ್ಷನ್ಸ್ ಏನಿದೆ ಅಂದ್ರೆ ಈ ನ್ಯಾಷನಲ್ ಅಕೌಂಟ್ ಸ್ಟಾಟಿಸ್ಟಿಕ್ಸ್ ಯಾವ ತರನಾಗಿ ಡಾಟಾವನ್ನ ಕಲೆಕ್ಟ್ ಮಾಡುತ್ತೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಯಾವ ತರನಾಗಿ ಡಾಟಾ ಕಲೆಕ್ಟ್ ಮಾಡುತ್ತಲ್ಲ ಅವೆರಡನ್ನು ಕೂಡ ನಾವು ಸರಿಯನ್ನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಅದೇ ತರ ನೋಡ್ರಿ ಈ ವರದಿ ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಸಪ್ಲಿಮೆಂಟರಿ ರಿಸಲ್ಟ್ಸ್ ಅನ್ನ ಕೊಡಬೇಕಂತ ಹೇಳಿದ್ದಾರೆ ಏನ್ ಸಪ್ಲಿಮೆಂಟರಿ ರಿಸಲ್ಟ್ ಏನಪ್ಪ ಅಂದ್ರೆ ಕನ್ಸಂಪ್ಷನ್ ಸರ್ವೆ ಮೂಲಕ ಏನಪ್ಪ ಅಂದ್ರೆ ಯಾವ ತರನಾಗಿ ಕನ್ಸಂಪ್ಷನ್ ಜಾಸ್ತಿ ಆದ್ರೆ ಈ ಒಂದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಸಾರ್ವಜನಿಕರ ಒಂದು ಎಕ್ಸ್ಪೆಂಡಿಚರ್ ಏನಿದೆ ಎಸ್ಪೆಷಲಿ ಎಜುಕೇಶನ್ಸ್ ಮೇಲೆ ಹೆಲ್ತ್ ಮೇಲೆ ಯಾವ ತರನಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ ಆದಾಯದ ಜಾಸ್ತಿ ಆದಾಗ ನಾವು ಯಾವ ತರನಾಗಿ ಆರೋಗ್ಯ ಮತ್ತೆ ಶಿಕ್ಷಣದ ಮೇಲೆ ಜಾಸ್ತಿ ಆಗುತ್ತಂತ ಮಾಡಿದ್ವಲ್ಲ ಅದೇ ತರ ನೋಡ್ರಿ ಬಳಕೆ ಜಾಸ್ತಿ ಮಾಡ್ದಂಗೆ ಅಥವಾ ನಾವೇನಪ್ಪ ಅಂದ್ರೆ ಹೆಚ್ಚೆಚ್ಚು ಕನ್ಸಂಪ್ಷನ್ ಮಾಡ್ದಂಗೆ ಯಾವ ತರನಾಗಿ ಆರೋಗ್ಯ ಮತ್ತೆ ಶಿಕ್ಷಣದ ಮೇಲೆ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅದನ್ನ ನೀವು ಸಪ್ಲಿಮೆಂಟರಿ ರಿಸಲ್ಟ್ ಕೊಡ್ರಿ ಅಂತ ಇವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು